ओम गुरुर् ब्रह्मा गुरुर्विष्णुः गुरुर्देवो महेश्वरः गुरुःसाक्षात् परब्रह्म तस्मै श्रीगुरवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तौ पुनः पुनः। ಇವತ್ತು ಜ್ಞಾನ ಸಾಧನೆಗಳು ಅನ್ನೋದು ವಿಷಯದ ಬಗ್ಗೆ ಸ್ಟಡಿ ಗ್ರೂಪ್ ಇದೆ. ಇದು ವೇದಾಂತ ಸಂದೇಶಗಳು, ವೇದಾಂತ ಸಂದೇಶಗಳು ಸಂಪುಟ ಎರಡರಲ್ಲಿದೆ, 4.1, ನಾಲ್ಕನೇ ಚಾಪ್ಟರು ಜ್ಞಾನ ಸಾಧನೆಗಳು, ಅದರಲ್ಲೇ ಇಕ್ಕಟ್ಟಿನ ಹಾದಿ ಮೊದಲನೇದು. ಅಲ್ಲಿ ಮೊದಲು ಒಂದು ಶ್ಲೋಕ ಇದೆ. ಅಣುಪಂಥ ವಿತತ ಪುರಾಣೋ ಮಾಂ ಸೃಷ್ಟ್ರೋನು ವಿತ್ತೋ ಮಯೈವ ತೇನ ಧೀರಾಹ ಅಪಿಯಂತಿ ಬ್ರಹ್ಮವಿಧ ಸ್ವರ್ಗಂ ಲೋಕಮಿತಿ ಊರ್ಧ್ವಂ ವಿಮುಕ್ತಾಹ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಶ್ಲೋಕ. ನಿಮಗೆ ಸಂಸ್ಕೃತ್ ಬರುತ್ತಮ್ಮ? ಹಾ ಸರ್, ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ಗೊತ್ತಾಗುತ್ತೆ. ಜೈ ಶ್ರೀರಾಮ್. ನಾವು ಗುರುಗಳ ಒಂದು ಆಶೀರ್ವಾದ ತಗೊಂಡು ಶುರು ಮಾಡೋಣ. ಇವತ್ತು ಸ್ಟಡಿ ಗ್ರೂಪ್ ಇದೆ. ಜ್ಞಾನ ಸಾಧನಗಳು ತುಂಬ ಮುಖ್ಯ. ನಾವು ಬರೀ ಕೇಳಿದ ತಕ್ಷಣ ಮುಕ್ತರಾಗೋಕ್ಕಾಗಲ್ಲ. ಸಾಧನೆಗಳು ತುಂಬ ತುಂಬ ಮುಖ್ಯ. ಆದ್ದರಿಂದ ಇದು ಇವತ್ತು ಇಕ್ಕಟ್ಟಿನ ಹಾದಿ. ಈಗ ಮೋಕ್ಷ ಮಾಡ್ಕೋಬೇಕಾದ್ರೆ, ಮೋಕ್ಷ ಅಂತಂದರೆ ನಮ್ಮ ನಿಜವಾದ ಸ್ವರೂಪದಲ್ಲಿ ನಾವು ಸ್ಟ್ಯಾಂಡ್ ಪಾಯಿಂಟ್ ನಿಂತ್ಕೋಬೇಕಾದ್ರೆ, ಕಂಡ್ಕೋಬೇಕಾದ್ರೆ ಸಾಧನೆಗಳು ಬೇಕಾ ಅಂತ ಮೊದಲನೇ ಪ್ರಶ್ನೆ. ಸಾಧನೆ ಬೇಕಾ ಪ್ರಶ್ನೆ? ಹೌದು ಸರ್, ಬೇಕೇ ಬೇಕು. ಹಿಂದಿನ ಜನ್ಮದಲ್ಲಿ ಆಗಿದ್ರೆ ಬೇಕಾಗಲ್ಲ, ಸಂಸ್ಕಾರಗಳಿದ್ರೆ, ವೈರಾಗ್ಯ ಎಲ್ಲ ಇದ್ರೆ ಬೇಕಾಗಲ್ಲ. ಅದೇ ನಾ ಸಾಮಾನ್ಯವಾಗಿ ನಮ್ಮಂತವ್ರಿಗೆಲ್ಲ ಬೇಕೇ ಬೇಕು ಸರ್. ನನ್ನ ಪ್ರಶ್ನೆ, ಆತ್ಮ ಸಾಧನೆಗಳಿಂದ ಸಿಗ್ತಾನಾ ಅಂತ ಪ್ರಶ್ನೆ. ಹೇಳಿ. ಅಂದ್ರೆ ಅದು ನಾವೇ, ಅದು ನಮ್ ಸ್ವರೂಪನೇ ಆಗಿದೆ ಸರ್. ಅಂದ್ರೆ ಸಾಧನೆ ಮಾಡೋದು ನಮ್ಮ ಅಂತಃಕರಣ ಶುದ್ಧಿಗೋಸ್ಕರ ಸರ್. ನಮ್ಮ ಅಂತಃಕರಣ ಶುದ್ಧಿ ಆದ್ರೆ ಅದಕ್ಕೋಸ್ಕರ ಸಾಧನೆಗಳು ಬೇಕು ಸರ್. ಅಷ್ಟೇ ಹೊರತು ಆತ್ಮನ್ ಕಂಡುಕೊಳ್ಳೋದಕ್ ಸಾಧನೆ ಇಲ್ಲ. ಹೇಗಿದೆ ನೋಡ್ರಿ, ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಡೌಟು ಬರ್ಬೋದು. ಇಲ್ಲಿ ನಾವೇ ಆತ್ಮನಾಗಿದ್ದೀವಿ. ನಾನೇ ಆತ್ಮನಾದರೆ ನನ್ನನ್ನು ತಿಳ್ಕೊಳ್ಳೋದಕ್ಕೆ ಏನು ಸಾಧನೆ ಮಾಡಬೇಕಾ ಸ್ವಾಮಿ? ಈ ಪ್ರಶ್ನೆ ಫಸ್ಟ್ ಎತ್ಕೋಬೇಕು. ನಾವು ಬೇಕಾಗಿದ್ದಿಲ್ಲ ಅಂತ ಬರುತ್ತೆ. ಈಗ ನಾವು ಜೀವನಾಗಿದ್ದೀವಿ. ಜೀವ ಅಂತಂದರೆ ಈ ಶರೀರ ನಾನು ಅಂದ್ಕೊಂಡಿದ್ದೀನಿ. ಈಗ ನೀವು ಇದಕ್ಕೆ, ನೀವು ಜಾತ್ರೆಯಲ್ಲಿ ಮಗುನ ಇಟ್ಕೊಂಡೆಲ್ಲ ಓಡಾಡ್ತೀರ ಅಂತ ಇಟ್ಕೊಂಡ್ರೆ, ಆ ಮಗು ಕೈ ಇಟ್ಕೊಂಡೇ ಹೋಗ್ತಾ ಇರ್ತೀರ. ಆ ಮಗು, ನಾನು ಹೇಳಿದ್ದೆ ಇದನ್ನು, ಮಗು ಕಳೆದು ಹೋಗ್ಬಿಟ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಮಗು ಕಳೆದು ಹೋಗ್ಬಿಟ್ಟಿದೆ ಸ್ವಾಮಿ ಹುಡುಕೊಡ್ರಿ ಅಂತ. ಸ್ವಾಮಿ ಹಂಗೆ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಜಾತ್ರೆಯಲ್ಲಿ ಓಡಾಡಿರೋದ್ರಿಂದ ನೀವು ಕಳೆದು ಹೋಗ್ಬಿಟ್ಟಿದ್ರಿ ಅಂತ ಯಾರಾದರೂ ಕೇಳ್ತಾರ? ಈಗ ನಾನು ಕೂತ್ಕೊಂಡಿದ್ದೆ, ಅಯ್ಯೋ 3 ದಿವಸದಿಂದ ಜಾತ್ರೆ ತುಂಬ ಜನ ಇದ್ರು, ನಾನು ಕಳ್ಕಿಳಿದು ಹೋಗ್ಬಿಟ್ಟಿದ್ರೆ ಏನು ಮಾಡಬೇಕು, ತಳಪೋ ನೋಡ್ಕೊತೀನಿ ಅಂತ ಏನಾದರೂ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಾ? ಬೇಕಾಗೋದಿಲ್ಲ. ಹಾಗೆಯೇ ನನ್ನ ನಿಜವಾದ ಸ್ವರೂಪ ತಪ್ಪು ತಿಳ್ಕೊಂಡಿದ್ದೀನಿ, ಅದು ಬೇರೆ. ಈಗ ಯಾವುದಾದ್ರೂ ನನಗಿಂತ ಹೊರಗಡೆ ಇರೋ ವಸ್ತು ನೋಡಬೇಕಾದ್ರೆ ಅದನ್ನು ಏನೋ ಟ್ಯೂ ಟ್ಯೂ ಅಂತ ಮಾಡಿ ಇಂದ್ರಿಯಗಳಿಂದಲೋ ಬೆಳಕಾಕಿ ನೋಡಬೇಕು. ನನ್ನನ್ನು ನಾನು ತಿಳ್ಕೊಳ್ಳೋದಕ್ಕೆ ಯಾವ ಸಾಧನೆ ಬೇಕು ಸ್ವಾಮಿ? ನಿಜವಾಗ್ಲೂ ಸಾಧನೆ ಬೇಕಾಗಿಲ್ಲ, ಹಂಗೆ ಬರುತ್ತೆ ನೋಡ್ರಿ. ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು. ಆಮೇಲೆ ಎರಡನೇ ಆನ್ಸರ್ ನೀವು ಹೇಳಿದ್ರಲ್ಲ, ಅದು ಬೇಕಾಗತ್ತೆ. ಹಾಗಾದರೆ ಸಾಧನೆ ಬೇಕಾಗಿರೋದು ಆತ್ಮನ ಕಂಡ್ಕೊಳ್ಳೋದಲ್ಲ, ಯಾಕೆ ನಾನೇ ಆಗಿದ್ದೀನಿ, ಆಗಿರೋದನ್ನು ಏನು ಕಂಡ್ಕೊಳ್ಳೋದು? ಈಗ ನನಗೆ, ನಿಮಗೆ ಬಿಡ್ತೀನಿ, ಇವತ್ತು ನೀವು ಮಾತಾಡಬೇಕು. ಈಗ ನಾನು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಸಾಧನೆ ಬೇಕಾ ಬೇಡವಾ ಪ್ರಶ್ನೆ? ಬೇಕು ಸರ್. ಈಗ ನಾನು ಇದಕ್ಕೆ ಹೋಗ್ಬೇಕಾದ್ರೆ, ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಅದಕ್ಕೂ ಉಪಾಸನೆ ಮಾಡ್ಲೇಬೇಕಲ್ಲ ಸರ್, ಸಾಧನೆ ಬೇಕೇ ಬೇಕು.
ಸಾಧನೆ ಬೇಕು. ಮಾಡಿ ಪಡೆಯೋದು ಸರ್ ಅದು, ಇದು ಆತ್ಮನು ಸ್ವತಃ ಸಿದ್ಧ, ಅದೆಲ್ಲ ಮಾಡಿ ಪಡೆಯೋದು. ಹೌದು, ಈಗ ಸ್ವರ್ಗ ಆಗ್ಲಿ ಬ್ರಹ್ಮಲೋಕ ಆಗ್ಲಿ ಅದಕ್ಕೆ ಸಾಧನೆ ಬೇಕು, ಅಂದ್ರೆ ಅದು ಪಡೆಯೋದಿಕ್ಕೆ ಸಾಧನೆ ಮಾಡಬೇಕು, ಈ ತರ ಅಲ್ಲ. ಆದ್ದರಿಂದ ಅಲ್ಲಿ ಸಾಧನೆ ಬೇಕು. ಯಾಕೆ? ಬ್ರಹ್ಮಲೋಕ ನಾನಲ್ಲ, ಆ ಸ್ವರ್ಗಲೋಕ ಆಗ್ಲಿ ಬ್ರಹ್ಮಲೋಕ ಆಗ್ಲಿ ನಾನಲ್ಲ, ನಾನು ಅಲ್ಲದನ್ನ ಹೋಗಿ ಹೊಸ್ತಾಗಿ ಪಡೆಯೋದಿಕ್ಕೆ ಸಾಧನೆ ಮಾಡಬೇಕು. ಹೇಳ್ರಿ ಬೇಕಾದ್ರೆ ಯಾವ ಸಾಧನೆ ಮಾಡ್ಬೇಕು ಇದಕ್ಕೆ? ಪರಂಪರಾ ಸಾರಿ ಕರ್ತೃತಂತ್ರ ಸಾಧನೆ ಸಾಕ, ವಸ್ತುತಂತ್ರ ಸಾಧನೆ ಮಾಡ್ಬೇಕ ಅದಕ್ಕೆ? ಕರ್ತೃತಂತ್ರ ಸಾಧನೆ. ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ. ಈಗ ಜ್ಞಾನಕಾಂಡದ್ದು ಕರ್ಮಕಾಂಡದಲ್ಲಿ ಎರಡಾಯಿತು, ಒಂದು ಸ್ವರ್ಗ ಇನ್ನೊಂದು ಉಪಾಸನೆ, ಇದಕ್ಕೆ ಸಾಧನೆ ಬೇಕು ಅಂತ ಆಯ್ತು. ಹಾಗಾದರೆ ಜ್ಞಾನಕಾಂಡಕ್ಕೆ ಸಾಧನೆ ಬೇಕಾ ಆ ಅರ್ಥದಲ್ಲಿ? ಅದೇ ಸರ್, ಶ್ರವಣ ಮನನ ನಿಧಿ ಧ್ಯಾಸನ ನೇರಾದ ಸಾಧನೆಗಳು ಅಲ್ಲ. ಈಗ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ಸಾಧನೆ ಬೇಕಾ? ಬೇಕಾಗಿಲ್ಲ. ಬೇಡ. ನಾವಾಗಿದ್ದೀವ ಅದನ್ನ. ಸ್ವರ್ಗ ನಾನಾಗಿಲ್ಲ, ಹೋಗಿ ಪಡಿಬೇಕು. ಬ್ರಹ್ಮಲೋಕ ನಾನಲ್ಲ, ನೀವಲ್ಲಿ ಹೋದ್ರು ನೀವೇನು ಬ್ರಹ್ಮಲೋಕ ಆಗೋದಿಲ್ಲ, ಅದು ಬೇರೆ, ನೀವು ಬೇರೆ ಇರಲೇಬೇಕು. ಯಾಕೆ ಬೇರೆ ಅದು? ಈಗ ನಾನು ಡಾಕ್ಟರ್ ಓದಬೇಕಾದ್ರೆ 6 ವರ್ಷ ಸಾಧನೆ ಮಾಡಬೇಕು. ಯಾಕೆ? ಡಾಕ್ಟರ್ ನಾನಲ್ಲ. ಅಡುಗೆ ಮಾಡೋದು ಕಲಿಬೇಕಾದ್ರೆ ನೀವು ಅಲ್ಲಿ ಅಲ್ಲಿ ಮಾಡಿ ಕಲ್ತ್ಕೋಬೇಕು ನೀವು. ಯಾಕೆ? ನೀವಲ್ಲ ಅದು. ಆದರೆ ಈ ನನ್ನ ನಿಜವಾದ ಸ್ವರೂಪ ನಾನು ಆಗಿದ್ದೀನಿ, ಅದಕ್ಕೋಸ್ಕರ ಅದಕ್ಕೆ ಸಾಧನೆ ಬೇಡ. ಆದರೂ ನಾವು ಸಾಧನೆ ಮಾಡೋದು ಯಾಕೆ ಪ್ರಶ್ನೆ? ಅದಕ್ಕೋಸ್ಕರ ಬೇಡ. ನನ್ನ ನಿಜವಾದ ಸ್ವರೂಪ ನಾನು ಆಗ್ಬಿಟ್ಟಿದ್ದೀನಿ, ನಾನು ಹೋಗಿ ಹೊಸ್ದಾಗಿ ಏನೋ ಪಡೆಯೋದು ಬೇಕಾಗಿಲ್ಲ, ಎಲ್ಲಿಗೂ ನಾನು ಹೊಸ್ದಾಗಿ ಹೋಗಬೇಕಾಗಿಲ್ಲ, ಸ್ವತಃ ಸಿದ್ಧ ಆಯಿತು. ಹಾಗಾದ್ರೆ ಇವಾಗ ಸಾಧನೆ ಬೇಕು ಅಂತಾಯ್ತು. ಹಾಗಾದ್ರೆ ಯಾವ್ದಕ್ಕೆ ಬೇಕು? ಕರೆಕ್ಟು, ಸಾಧನೆ ಬೇಕು. ಯಾವುದು? ಅಂತಃಕರಣ ಶುದ್ಧಿ. ಆಮೇಲೇನು? ಅಂತಃಕರಣ ಪೂರ್ತಿ ಶುದ್ಧಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ರೆ, ಆಮೇಲೇನು? ಕೊನೆಗೆ ಏನಾಗ್ಬೇಕು ಅಂತಃಕರಣ ಶುದ್ಧಿ ಆದ್ಮೇಲೆ? ನೀವೆಲ್ಲ ಹೇಳಿ. ಮನಸ್ಸು ತನ್ನ ತನವನ್ನು ಬಿಟ್ಬಿಡುತ್ತೆ ಸರ್, ಆಗ ಆತ್ಮನಲ್ಲೇ ಮುಳುಗು ಎದ್ದು ಬರುತ್ತೆ ಅಂತ ಹೇಳ್ತೀರಲ್ಲ ಸರ್, ಆತ್ಮ ಪ್ರತ್ಯಯ ಮೂಡುತ್ತೆ ಅಲ್ಲಿ. ಕೊನೆಗೆ ಮನಸ್ಸು ತನ್ನ ತನ ಬಿಡುವಷ್ಟು ಸಾಧನೆ ಬೇಕು. ಒಂದು ಅಂತಃಕರಣ ಶುದ್ಧಿ. ಸರಿ, ಅಂತಃಕರಣ ಶುದ್ಧಿ ಪೂರ್ತಿ ಆದ್ಮೇಲೆ ಅದು ಮನಸ್ಸು ತನ್ನ ತನವನ್ನು ಬಿಡಬೇಕು. ಹೇಗಿದೆ ನೋಡ್ರಿ, ಈಗ ಗಾಢ ನಿದ್ರೆಗೆ ನೀವು ಹೋಗ್ಬೇಕಾದ್ರೆ ಏನ್ ಸರ್ ಏನ್ ಮಾಡ್ಬೇಕು ಸ್ವಾಮಿ ಹೇಳಿ? ಸ್ವಾಮಿ ಏನ್ ಮಾಡ್ತೀರಿ ಹೇಳ್ರಿ? ನಿದ್ದೆಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡಿದ್ರೆ ನಿದ್ದೆ ಬರುತ್ತೆ? ಏನಾದ್ರು ಮಾಡಕ್ ಹೋದ್ರೆ ನಿದ್ದೆ ಬರಲ್ಲ, ಏನು ಮಾಡಬಾರ್ದು. ಹೇಗಿದೆ ನೋಡ್ರಿ, ಹೇಗಿದೆ ನೋಡ್ರಿ, ಏನು ಮಾಡಬಾರ್ದಲ್ಲಿ. ಆದ್ದರಿಂದ ಏನು ಮಾಡದೇ ಇದ್ರೆ ನಿದ್ದೆ ಬರುತ್ತಾ? ಏನು ಮಾಡದೇ ಇರೋದಕ್ಕೆ ಸರ್ಕಸ್ ಮಾಡಬೇಕು. ವಾಕ್ ಮಾಡ್ರಿ, ಈಗ ಮಾಡ್ರಿ, ಚೆನ್ನಾಗಿ ಮೈ ದಂಡಿಸ್ರಿ, ಆಗ ಏನು ಮಾಡದೆ ಸುಮ್ಮನೆ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಅದಕ್ಕೆ ಬೇಕಾದ್ರೆ ಮಾಡ್ರಿ. ನಿದ್ದೆಗೋಸ್ಕರ ನೀವೇನಾದರೂ ಮಾಡಕ್ಕೆ ಹೋದರೆ ನಿದ್ದೆ ಬರಲ್ಲ ಅಲ್ವಾ? ಹಾಗೆ ಈ ಸಾಧನೆಗಳು ನಾವು ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೋಬೇಕಾಗಿದ್ರೆ ಸಾಧನೆ ಬೇಡ. ಅಂತಃಕರಣ ಶುದ್ಧಿಗೆ ಕೊನೆಗೆ ಆ ಅಂತಃಕರಣವಾದ ಮನಸ್ಸನ್ನು ಅಥವಾ ನಾನನ್ನು ಬಿಡೋದಿಕ್ಕೆ ಅಷ್ಟುವರೆಗೂ ಹೋಗ್ಬೇಕು ಸಾಧನೆ. ಆಯಿತು, ಈಗ ಇದಕ್ಕೆ ಸಾಧನೆ ಏನು ಸಾಧನೆ ಮಾಡ್ಬೇಕು ಇದಕ್ಕೆ? ಕರ್ತೃತಂತ್ರವ ವಸ್ತುತಂತ್ರವ ಪ್ರಶ್ನೆ? ವಸ್ತುತಂತ್ರ. ವಸ್ತುತಂತ್ರವೇ ಮಾಡಬೇಕು. ವಸ್ತುತಂತ್ರ ಅಂದ್ರೆ ಏನು? ಜ್ಞಾನ ಸಾಧನ. ಈಗ ಮೋಕ್ಷ ನಮ್ಗೆ ಆಗ್ಬೇಕಾದ್ರೆ ಅಥವಾ ಈ ಮನಸ್ಸು ಬಿಡಬೇಕಾದ್ರೆ ಯಾವುದರಿಂದ ಬಿಡುತ್ತೆ? ಅದೇ ವಸ್ತುತಂತ್ರ. ಕರೆಕ್ಟ್. ಇಷ್ಟ ಆಯ್ತು ಬೇಗ. ಈಗ ಯಾವುದರಿಂದ ಮೋಕ್ಷ ಆಗುತ್ತೆ? ಇಲ್ಲಿ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾರಲ್ಲ, ಆ ಪ್ರಶ್ನೆ.
ಮೋಕ್ಷ ಯಾವುದರಿಂದ? ಮೋಕ್ಷ ಅಂತಂದ್ರೆ ಮನಸ್ಸು ಬಿಡೋದಕ್ಕೋಸ್ಕರ ಆದರೂ ಯಾವುದರಿಂದ ನನಗೆ ಮೋಕ್ಷ ಆಗುತ್ತೆ? ಮಾಡಿ ಪಡೆಯೋದ್ರಿಂದಲ ಅಥವಾ ಜ್ಞಾನದಿಂದಲ ಮೋಕ್ಷ ಪ್ರಶ್ನೆ. ಜ್ಞಾನದಿಂದಲೇ ಮೋಕ್ಷ ಸರ್. ಜ್ಞಾನದಿಂದಲೇ ಮೋಕ್ಷ ಎಲ್ಲ ದರ್ಶನಕಾರರು ಒಪ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಸಂಶಯ ಇಲ್ಲ. ಮತ್ತೆ ಕಲಬೆರಕೆ ಆಗಿದೆ, ಸಂಶಯ ಇಲ್ಲ. ಬೆಳಗ್ಗೆ ಯೋಚನೆ ಮಾಡಿದ್ವಲ್ಲ ಕಲಬೆರಕೆ ಅಂದರೆ ಯಾವ ಥರ ಅಂತ, ಅದು. ಬಟ್ ಜ್ಞಾನದಿಂದಲೇ ಮೋಕ್ಷ. ಇಲ್ಲಿ ಜ್ಞಾನದಿಂದ ಮೋಕ್ಷ ಅಂದರೆ ಅರ್ಥ ಏನು? ಇಲ್ಲಿ ನಮ್ಗೆ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ರಿ, ಒಂದು ಎಕ್ಸಾಂಪಲ್ ಕೊಟ್ಟು ಜ್ಞಾನದಿಂದ ಮೋಕ್ಷ ಎಕ್ಸ್ಪ್ಲೈನ್ ಮಾಡ್ರಿ. ಹಗ್ಗ ಹಾವು ಹಾವು ಅಂತ ಭಯ ಬಿದ್ದಿರ್ತೀವಿ, ಹಗ್ಗನೇ ಇರೋದು ಒಂದೇ ತತ್ವ, ಒಂದೇ ಇರೋದು, ಅದನ್ನ ನಮ್ಗೆ ಭಯ ಹೋಗ್ಬೇಕು, ಅದನ್ನ ನೋಡಿ ಕರೆಕ್ಟ್ ಆಗಿ ತಿಳ್ಕೊಬೇಕು, ಯಾರಾದ್ರೂ ಜ್ಞಾನಿಗಳಿಂದ ತಿಳಿಸ್ಕೊಡ್ಬೇಕು, ಇಲ್ಲ ನಾವೇ ಪ್ರಯತ್ನ ಪಟ್ಟು ತಿಳ್ಕೊಬೇಕು. ಅದ್ವೈತ ಅಂದ್ರೆ ಒಂದೇ ಇರೋದು, ಎರಡಿಲ್ಲ ಅಲ್ಲಿ. ಅಲ್ಲಿಗೆ ಹಗ್ಗ ಅಂತ ನಾನು ಕನ್ಫರ್ಮ್ ಆದ್ಮೇಲೆ ಹಾವಿನ ಭಯ ಹೋಗುತ್ತೆ, ಅಲ್ಲಿವರೆಗೂ ಹೋಗಲ್ಲ. ಇದು ಜ್ಞಾನದಿಂದಲೇ ಹೋಗ್ಬೇಕಾಗಿರೋದು. ಸೊ ಅಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಸ್ ನಾವು ಮಾಡಿದ್ದೀವಿ, ಚೆನ್ನಾಗಿ ಗೊತ್ತು. ಜ್ಞಾನ ಅಂದರೆ ಇದು ವಸ್ತುತಂತ್ರ ಸಾಧನೆ. ಸೊ ವಸ್ತುತಂತ್ರ ಅಂದರೆ ಏನು? ಅದೇ ಇದೆ, ಇದೇ ವಸ್ತುತಂತ್ರ. ಆದ್ದರಿಂದ ಆ ವಸ್ತು ಹೇಗಿದೆಯೋ ಹಾಗೆ ತಿಳ್ಕೋಬೇಕು ಅಂತಂದರೆ ಇಷ್ಟೇ ಇರೋದು, ಇಷ್ಟಂತೂ ನಮ್ಗೆ ಅರ್ಥ ಆಯಿತು. ಇವಾಗ ನೆಕ್ಸ್ಟ್ ಹೋಗೋಣ. ಇದು ಇಕ್ಕಟ್ಟಿನ ಹಾದಿ. ಇಕ್ಕಟ್ಟಿನ ಹಾದಿ ಅಂದರೆ ಅರ್ಥ ಏನು? ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು? ನಾನು ನಿನ್ನೆ ನಾವು ಸ್ವಲ್ಪ ಹೇಳಿದ್ವಿ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಬಟ್ ಇರಲಿ ಬಿಡಿ, ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ. ಇದನ್ನು ಇಕ್ಕಟ್ಟಿನ ಹಾದಿ ಕೊನೆಗೋ ಅಥವಾ ಇನ್ಯಾವಾಗಲಾದ್ರೂ ಇಟ್ಟು, ಇನ್ನು ಸ್ವಲ್ಪ ಮುಂದೆ ಹೋದ ಮೇಲೆ ಇಟ್ಕೋಣ. ಇವಾಗಲೇ ಪಾಪ ನೀವು ಆನ್ಸರ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ನೋಡೋಣ, ಈಗ ಹೋಗೋಣ. ನಾನು ಇವಾಗ ಸ್ವಲ್ಪನೇ ಓದ್ತಾ ಬರ್ತೀನಿ, ಅಲ್ಲಿ ಪ್ರಶ್ನೆ ಇರುತ್ತೆ, ಹೇಳೋಣ. ಹಾಡು ಈ ನಾನು ಮೊದಲನೇ ಪ್ಯಾರಾದಲ್ಲಿ ನಾಲ್ಕನೇ ಲೈನಲ್ಲಿ ಓದ್ತಾ ಇದ್ದೀನಿ. ಆಧ್ಯಾತ್ಮಕ ಮಾರ್ಗವು ಕಾಲದಲ್ಲಿ ಎಂದಿಗೂ ಹೊಸದಾಗಿ ಸಿಕ್ಕತಕ್ಕದ್ದಲ್ಲ. ಯಾವುದು ಕಾಲದಲ್ಲಿ ಹೊಸದಾಗಿ ಸಿಕ್ಕುವುದು, ಅದು ಕಾಲಾನುಕಾಲಕ್ಕೆ ಹಳತಾಗಿ ಹೋಗಿಬಿಡುವುದು. ಆದರೆ ಪರಮಾರ್ಥ ತತ್ವವು ಕಾಲದೇಶಗಳನ್ನು ಮೀರಿರುವುದಾಗಿರುತ್ತದೆ. ಆದ್ದರಿಂದ ಅದನ್ನು ಮುಟ್ಟುವುದಕ್ಕೆ ಹೋಗುವ ದಾರಿಯು ಪುರಾಣವಾದದ್ದು, ಹಳೆಯದೇ, ಅಥವಾ ಕಾಲವನ್ನು ಮೀರಿ ಎಂದೆಂದಿಗೂ ಇದ್ದುಕೊಂಡಿರುತ್ತದೆ. ಈಗ ಇದರ ಅರ್ಥ ಏನು ಅಂತಂದರೆ, ನಾನು ಪ್ರಶ್ನೆ ಕೇಳಕ್ಕೆ ಮೊದಲು, ಆಧ್ಯಾತ್ಮ ಮಾರ್ಗ ಮಾರ್ಗವು ಕಾಲದಲ್ಲಿ ಎಂದಿಗೂ ಹೊಸದಾಗಿ ಸಿಕ್ಕತಕ್ಕದ್ದಲ್ಲ. ಈ ಅಧ್ಯಾತ್ಮ ಮಾರ್ಗ ಅಥವಾ ಪರಮಾರ್ಥ ತತ್ವವು ಕಾಲದೇಶಗಳನ್ನು ಮೀರಿದೆ. ಕಾಲ ಪರಮಾರ್ಥ ತತ್ವವು ಕಾಲದೇಶಗಳನ್ನು ಮೀರಿದೆ. ಹಾಗಂದರೆ ಏನು? ಈಗ ಈಗ ನಾವು 8-9 ಗಂಟೆಯಲ್ಲಿ ಇದೆ ಈಗ ಮಾತಾಡ್ತಾ ಇದ್ದೀವಿ, ಇದು ಕಾಲ. ಆ ತತ್ವದಲ್ಲಿ ಕಾಲ ಇಲ್ಲ, ದೇಶ. ಇವಾಗ ನಾವು ಜಯನಗರದಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ಇದ್ದೀವಿ, ಕಾಲ ದೇಶ ಇದ್ದೇ ಇರ್ತೈತೆ ಪ್ರತಿಯೊಂದಕ್ಕೂ. ಈ ಪರಮಾರ್ಥ ತತ್ವಕ್ಕೆ ಕಾಲ ದೇಶ ಏನು ಇಲ್ಲ, ಅದನ್ನ ಮೀರಿರುವಂತದ್ದು ಇದು. ಓಕೆ, ಅಲ್ಲಿಗೆ ಅವಸ್ಥೆಗಳನ್ನ ಮೀರಿದೆ ಅಂತ ಇಟ್ಕೋಬಹುದು, ಯಾಕೆಂದ್ರೆ ಅವಸ್ಥೆಗಳು ಕಾಲ ದೇಶದಲ್ಲಿ ಇಲ್ಲ. ಕರೆಕ್ಟಾ? ಕರೆಕ್ಟಾ ಸರ್. ಆಯ್ತು, ಹಾಗಾದ್ರೆ ಅವಸ್ಥೆ ಒಳಗಡೆ ಕಾಲ ದೇಶಗಳು ಇದೆಯಾ? ಇಲ್ಲ, ಅವಸ್ಥೆ ಒಳಗಡೆ ಇಲ್ವಾ? ಕಾಲ ಅವಸ್ಥೆ ಒಳಗಡೆ ಕಾಲ ದೇಶ ಕಾರ್ಯ ಕಾರಣ ಭಾವ ಇಲ್ದ್ರೆ ವ್ಯವಹಾರ ಮಾಡೋಕ್ಕಾಗಲ್ಲ. ಅರ್ಧ ಡಸನ್ ಇರಲೇಬೇಕು. ಹಾಗಾದರೆ ಪರಮಾತ್ಮನು ಅವಸ್ಥೆಗಳನ್ನು ಮೀರಿದ್ದಾನೆ ಅಂತಾಯ್ತು. ಹಾಗಾದರೆ ಅವಸ್ಥೆ ಒಳಗಡೆ ಪರಮಾತ್ಮ ಇಲ್ವಾ? ಇದಾನೆ ಸರ್. ಹಾ, ಇಟ್ಕೋಬೇಕು. ಆಮೇಲೆ ಅಲ್ಲಿಲ್ಲ ಅಂತ ಅಂದ್ಬಿಟ್ಟಿದ ಅದನ್ನು. ಹಂಗೆ ಆಗುತ್ತೆ ಸರ್, ನೀವು ಮಾತು ಟ್ವಿಸ್ಟ್ ಮಾಡಿ ಕೇಳೋದ್ರಲ್ಲ, ಸಡನ್ ಆಗಿ ಹಂಗೆ. ಕರೆಕ್ಟ್, ಅವನ ಇಲ್ಲದೇ ಇರೋ ಜಾಗ ಇಲ್ಲ. ಆದರೆ ಪರಮಾತ್ಮನ ನಾವು ಕಂಡ್ಕೋಬೇಕಾದ್ರೆ ಈ ಕಾಲ ದೇಶ ಕಾರ್ಯಕಾರಗಳನ್ನ ಮೀರಿರೋ ಅನುಭವವನ್ನ ಹಿಡಿಬೇಕು. ಅದು ಇರಲಿ, ಇಷ್ಟು ನಮ್ಗೆ ಅರ್ಥ ಆಗಿದ್ರೆ ಸಾಕು, ಅದು ಹೆಂಗಾದ್ರೂ ಇದ್ಕೊಳ್ಳಿ, ಅರ್ಥ ಆಗ್ಬೇಕಷ್ಟೆ. ಈಗ ನೋಡ್ರಿ, ಇಲ್ಲಿಗೆ ಬರೋಣ. ಅಧ್ಯಾತ್ಮ ಮಾರ್ಗವು ಕಾಲದಲ್ಲಿ ಎಂದಿಗೂ ಹೊಸದಾಗಿ ಸಿಕ್ಕತಕ್ಕದ್ದಲ್ಲ ಅಂತ
ಇನ್ನೂ ಒಂದು. ಆದ್ದರಿಂದ ಅದನ್ನು ಮುಟ್ಟುವುದಕ್ಕೆ ಹೋಗುವ ದಾರಿಯು ಪುರಾಣವಾದದ್ದು. ಆತ್ಮನ ಏನಂತ ಕರೀತಾರೆ, ಅವನು ಅತ್ಯಂತ ಪುರಾಣ, ಅವನು ತುಂಬ ಹಳಪ ಅಂತ ಹಿಂಗೆಲ್ಲ ಕರೀತಾರೆ. ಮಾರ್ಗವೂ ಅದರದ್ದೇ. ಏನಂತಾರೆ, ಮಾರ್ಗ ಅತ್ಯಂತ ಪುರಾಣ, ಹಿಂದಿನದು, ಹಳೆಯದು, ಎಲ್ಲ ಹಂಗೆ ಹೇಳ್ತಾರೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಸ್ವಾಮಿ, ಆ ಮಾರ್ಗ ಅತ್ಯಂತ ಹಳೆಯದು, ಪುರಾಣವಾದ್ದು, ಆದ್ದರಿಂದ ಸೌದೋಗ್ಬಿಟ್ರಲ್ವಾ? ನಮ್ಮ ಟಾರ್ ರೋಡ್ ಆದರೆ 5 ವರ್ಷಕ್ಕೋ 10 ವರ್ಷಕ್ಕೋ ಹೊಸ ರೋಡ್ ಹಾಕ್ತಾರೆ, ಈಗ ಆ ರೋಡು ಸೌದೋಗ್ಬಿಟ್ಟಿರುತ್ತಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಏನು ಮಾಡ್ತೀರಾ? ಟಾರ್ ರೋಡ್ ಥರ ಅಲ್ಲ ಸರ್ ಇದು, ನಾವು ಪಾಠ ಕೇಳಿ ನಾವು ಅರ್ಥ ಮಾಡಿಕೊಂಡು ಅದು ಏನು ಅಂತ ನಾವು ಅನುಭವದಲ್ಲಿ ನೋಡ್ಕೊಳ್ಳೋದು, ನಡೆಯೋ ದಾರಿ ಅಲ್ಲ ಸರ್ ಇದು. ನಡೆಯೋ ದಾರಿ ಅಲ್ಲ, ಹೋಗ್ಲಿ, ಯಾವುದು ವೆಹಿಕಲ್ನೇ ಹೋಗ್ಬೇಕೇನೋ? ಏನು ಇಲ್ಲ, ವೆಹಿಕಲ್ ಎಂಥದ್ದು ಇಲ್ಲ. ಹೋಗ್ಲಿ, ಎಷ್ಟು ದೂರ ಆಗತ್ತಿದು? ಆ ಥರ ಎಲ್ಲ ಇಲ್ಲ, ಕಾಲದೇಶ ಮೀರಿದ್ದು ಅಂದಮೇಲೆ ದೂರ ಗೀರ ಎಂಥದ್ದು ಇಲ್ಲ, ಎಲ್ಲ ಕಡೆನೂ ಇರೋದೇ ಅದು ಅಲ್ವಾ? ಆದ್ದರಿಂದ ಅದರಷ್ಟು ದೂರವಾದ್ದು ಯಾವುದು ಇಲ್ಲ. ನೋಡ್ರಿ, ಇದೇ ಟೇಕಿ ಪ್ರಶ್ನೆ ಅಂತ ಅನ್ನೋದು, ಯಾಕೆಂದ್ರೆ ಕಂಡ್ಕೊಳ್ಳಲ್ವೇ, ಅಷ್ಟು ಹತ್ತಿರವಾಗಿದ್ರು ಕಂಡ್ಕೊಳ್ಳಲ್ವೇ ಮತ್ತೆ ಯಾಕೆ ಅಂದ್ರೆ ದೂರ ಇದೆ ಸ್ವಾಮಿ. ಹತ್ತಿರ ಇದೆ ಅಂದ್ರೆ ಯಾಕೆ ಕಂಡ್ಕೊಂಡಿಲ್ಲ, ದೂರ ಇದೆ ಅಂತಂದ್ರೆ ಮತ್ತೆ ಆದ್ರೂ ಕಂಡ್ಕೊಂಡಿಲ್ಲ. ಹೀಗೆ ಅದು ಹೆಂಗ್, ಇದು ಇದೊಂಥರ ಇದಾಗಿದೆ. ತುಂಬಾ ಸುಲಭ ಕಂಡ್ಕೊಳ್ಳೋಕೆ ಆತ್ಮತತ್ವ, ಅಷ್ಟೇ ಕಷ್ಟ. ಹೇಗಿದೆ ನೋಡ್ರಿ, ಕೆಲವ್ರಿಗಿದ್ರು ಋಷಿ ಮುನಿಗಳು ಹುಚ್ಚರು, ಅವ್ರು ಕುಡ್ದಿದ್ದೇ ಏನ್ ಸಿಕ್ಕಿದ್ರು ಬರ್ದಿಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಎರಡೂ ಹೊಂದುತ್ತೆ, ನಮಗ್ ಗೊತ್ತಾಗ್ತಾ ಇದೆ ಇವಾಗ. ಅವ್ರು ಏನ್ ಹೇಳಿದ್ರು ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಈ ದಾರಿಯಲ್ಲಿ ಹಿಂದೆ ಎಷ್ಟೋ ಜನ ನಡೆದಿರ್ತಾರೆ, ಪರಮಾರ್ಥವನ್ನು ಮುಟ್ಟಿ ಆನಂದವನ್ನು ಪಡೆದುಕೊಂಡಿರ್ತಾರೆ ಈ ದಾರಿಯಲ್ಲಿ. ಮತ್ತೆ ತಿರ್ಗ ನಡೆದಿದ್ದರೆ ಈ ದಾರಿ ಅನ್ನೋದು ಇದೆ, ಅವೆಲ್ಲ ಏನಿಲ್ಲ. ಇರಲಿ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ಯಾರದಲ್ಲಿ ಇನ್ನೊಬ್ಬ ಋಷಿಯು ಪರಮ ಪುರುಷಾರ್ಥಕ್ಕೆ ಅನುಸರಿಸಬೇಕಾಗಿರುವ ಈ ಮಾರ್ಗವನ್ನು ಕುರಿತು ಹೀಗೆ ಹೇಳ್ತಾನಂತೆ. ಏನಂತ, ಇದೊಂದು ಇಕ್ಕಟ್ಟಿನ ಹಾದಿ, ಇದರಲ್ಲಿ ಅನೇಕರು ನಡೆದು ದಾರಿಯು ಸವದಿರಬಹುದು. ಆದ್ದರಿಂದ ಈಗ ಇದನ್ನು ಅನುಸರಿಸುವವರಿಗೆ ಅದು ಬಹಳ ಸುಪಥವಾಗಿರಬಹುದು ಎಂದು ಯೋಚಿಸಿಕೊಳ್ಳಬೇಡಿರಿ. ಏನು ಹೇಳ್ತೀರ ಇದಕ್ಕೆ? ಸ್ವಾಮಿಗಳೇ ಆನ್ಸರ್ ಕೊಟ್ಬಿಟ್ಟಿದ್ದಾರಲ್ಲಿ. ಇವಾಗ ಇಲ್ಲಿ ತುಂಬ ಜನ ನಡೆದು ಸವತೋಗ್ಬಿಟ್ಟಿರಬಹುದಾ, ಆದ್ದರಿಂದ ಅದನ್ನು ಅನುಸರಿಸ್ಬೇಕಾದ್ರೆ ಬಹಳ ಕಷ್ಟ ಆಗ್ಬೋದು ಅಂತ ಅಂದ್ಕೋಬೇಡ್ರಿ ಅಂತ ಸ್ವಾಮಿಗಳೇ ಆನ್ಸರ್ ಕೊಡ್ತಾ ಇದ್ದಾರಲ್ಲಿ. ಹಾಗಂದ್ರೆ ಅರ್ಥ ಏನು? ನಿಮ್ಗೆ ಗೊತ್ತು, ಹೇಳಿದ್ರಿ ಇವಾಗ ತಾನೇ ಮೇಲ್ಗಡೆ. ಒಬ್ಬರೇ ಹೋಗ್ಬೇಕು ಅಂತ ಅಲ್ಲ ಸರ್? ಒಬ್ರೆ ಹೋಗ್ಬೇಕು ಸರಿ, ಆದ್ರೆ ಇದು ಸೌದೋಗಿರುತ್ತೆ, ಪ್ರಶ್ನೆ ಇಲ್ಲ. ಮತ್ತೆ ತುಂಬಾ ಜನ, ಎಷ್ಟು ಜನ ಬೇಕಾದ್ರೂ ಹೋಗ್ಲಿ, ಯಾಕೆಂತಂದ್ರೆ ಈ ದಾರಿಗೆ ಹೋಗೋದು ಕಷ್ಟಿದ್ದೀರ. 10,000 ಯಾವನೋ ಒಬ್ಬ ಟ್ರೈ ಮಾಡೋದು, ಪ್ರಯತ್ನ ಮಾಡೋದು, ಆ ಪ್ರಯತ್ನ ಮಾಡೋ ಅಂತ 1,000,000 ಜನಗಳಲ್ಲಿ 1,00,000 ಜನಗಳಲ್ಲಿ ಯಾವನೋ ಒಬ್ಬ ಸರಿಯಾಗಿ ಪ್ರಯತ್ನ ಮಾಡೋದು, ಆ ಪ್ರಯತ್ನ ಮಾಡೋದ್ರಲ್ಲಿ ಯಾವನೋ 1,00,000,000 ಮುಕ್ತನಾಗೋದು, ಅಷ್ಟು ರೇರ್ ಅಂತ ಹೇಳೋದು. ಆದ್ದರಿಂದ ಮತ್ತಿದು ದಾರಿನೇ ಇಲ್ಲ, ಅಲ್ಲಿ ದಾರಿ ಇಲ್ಲದೆ ಇದನ್ನು ನಡ್ಕೊಂಡು ಹೋಗೋದೇನು ಬಂತು? ಅದಕ್ಕೆ ಯಾವ ವೆಹಿಕಲ್ ನೆಲ್ಲಿ ಹೋಗಬೇಕು ಕ್ವಶನ್ನೇ ಇಲ್ಲ. ಈಗ ನಮಗೆ ಇದೊಂದು ಇಕ್ಕಟ್ಟಿನ ಹಾದಿ, ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ನಾನು ಒಂದೊಂದೇ ಪ್ರಶ್ನೆ ಕೇಳ್ಕೊಂಡ್ಬರ್ತೀನಿ, ಇಲ್ಲಿ ಕ್ಲಿಯರ್ ಮಾಡಿಕೊಂಡು ಹೋಗೋಣ. ಈಗ ನೋಡ್ರಿ, ನಾನು ಪ್ರಶ್ನೆ ಕೇಳ್ತಾ ಬರ್ತೇನೆ, ನಿಮ್ಗೆ ಉತ್ತರ ಸಿಗ್ತಾ ಬರುತ್ತೆ. ಈಗ ನಾವು ಹುಟ್ಟುವಾಗ ಎಷ್ಟು ಜನ ಬರ್ತೀವಿ, ಸಾಯುವಾಗ ಎಷ್ಟೆಷ್ಟು ಜನ ಬರ್ತೀವಿ? ಪ್ರಶ್ನೆ. ಒಬ್ಬರೇ ಬರೋ, ಹೋಗು ಒಬ್ರೆ, ಹೋಗುವಾಗ ಒಬ್ರೆ. ಎಸ್,
ಹೇಳಿ ಮದಿವ್ಯಾ, ಇನ್ನೇನೋ ಹೇಳ್ಬೇಕು ಅಂತಿದ್ದೀರಾ, ಹೇಳಿ ಪ್ರತಿಭಾ ಹೇಳಿ. ಒಬ್ರೆ ಹೇಗಿತ್ತು ನೋಡ್ರಿ, ಇದು ನಮ್ಮ ಅನುಭವದಲ್ಲೇ ಇದೆ ಎಲ್ರಿ. ಗಂಡ ಹೆಂಡತಿ ಜೊತೆನಲ್ಲಿ ಮದುವೆ ಆಗಿರ್ಬೋದು, 83 ವರ್ಷ ಜೀವನ ಮಾಡಿರ್ಬೋದು, ಹೋಗುವಾಗ ಒಬ್ಬೊಬ್ಬರೇ, ಬರುವಾಗ ಒಬ್ಬರೇ, ಹೋಗುವಾಗ ಒಬ್ಬರೇ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯೆ ಕತ್ತಲೆ, ಹೇಗಿದೆ ನೋಡ್ರಿ. ಆದ್ರಿಂದ ಇದಾಯಿತು. ಈಗ ನಾವು ಸಾಯ್ತೀವಿ ಅಂತ ಇಟ್ಕೊಳ್ರಿ, ಎಲ್ಲ ಅಫ್ಕೋರ್ಸ್ ಯಾರು ಸಾಯಿದ್ಬೇಡ, ಸಾಯ್ತೀವಿ ಒಟ್ಟಿನಲ್ಲಿ ಒಂದಿನ ಸಾಯ್ತೀವಿ. ಯಾರೇ ಸಾಯಲಿ, ಸ್ವರ್ಗಕ್ಕೆ ನರಕಕ್ಕೆ ಹೋಗ್ತಾರೆ, ಒಬ್ಬೊಬ್ರು ಹೋಗ್ತಾರೋ ಜಜ್ಜತಲ್ಲಿ ಹೋಗ್ತಾರೋ ಹೇಳ್ರಿ. ಒಬ್ರೇ ಹೋಗೋದು. ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಒಬ್ರೇ ಹೋಗ್ಬೇಕು. ನಾನು ದೇವ್ರನ್ನೇನು ಪ್ರಾರ್ಥನೆ ಮಾಡಿಕೊಂಡು ವಿಷ್ಣು ಲೋಕಕ್ಕೋ ಅಥವಾ ಶಿವನ ಲೋಕಕ್ಕೋ ರಾಮನ ಲೋಕಕ್ಕೋ ಹೋಗ್ಬೇಕಪ್ಪ, ಅವಾಗ ಏನ್ ಮಾಡ್ತೀರಾ? ಎಷ್ಟೆಷ್ಟು ಜನ ಹೋಗ್ತೀವಿ? ಅದು ಒಬ್ರೆ ಸರ್, ಅಲ್ಲೂ ಹೋಗ್ಬೇಕಾದ್ರೆ ಒಬ್ರೇ ಹೋಗ್ಬೇಕು ಸರ್. ಒಬ್ಬೊಬ್ರೇ ಹೋಗ್ಬೇಕು. ಇಬ್ರೆಲ್ಲಾದ್ರೂ ಕೇಳಿದ್ದೀವ? ಕೇಳಕ್ಕಾಗೋದಿಲ್ಲ, ಬರದೇ ಇಲ್ಲ, ಬರಕ್ ಸಾಧ್ಯನೇ ಇಲ್ಲ. ಈಗ ಸತ್ತ ಮೇಲೆ ಅಥವಾ ಈ ಭೂಲೋಕದಿಂದ ಸ್ವರ್ಗಕ್ಕೆ ಎಷ್ಟು ದೂರ ಇದೆ ಸ್ವಾಮಿ? ಯಾವ ವೆಹಿಕಲ್ನಲ್ಲಿ ಹೋಗಬೇಕು? ಎಷ್ಟು ಸಮಯ ಹಿಡಿಸುತ್ತೆ ಪ್ರಶ್ನೆ? ಟೈಮ್ ಏನಿರ್ತಾರೆ ಅಂದ್ರೆ, ಅಂದ್ರೆ ವೆಹಿಕಲ್ ಎಲ್ಲ ಹೋಗೋದು ಆ ತರ ಏನು ಇಲ್ಲ ಅಲ್ವಾ? ನಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇವಾಗ. ಅಲ್ಲಿಗೆ ಒಂದ್ಸಾರಿ ನಾನು ತುಂಬ ಚಿಕ್ಕವನು, ಆ್ಯಕ್ಚುಲಿ ನಾನು 4ನೇ ಕ್ಲಾಸ್ ಏನೋ ಓದ್ತಾ ಇದ್ದಿದ್ದು, ನಮ್ಮ ನಾಲ್ಕಲ್ಲ, ನಾನು ಅವಾಗ ಹೈಸ್ಕೂಲ್ನಲ್ಲಿದ್ದೆ, ಚೆನ್ನಾಗಿ ಹೈಸ್ಕೂಲ್ ಅಲ್ಲ ಮಿಡ್ಲ್ ಸ್ಕೂಲ್, 7ನೇ ಕ್ಲಾಸ್ನಲ್ಲಿ ಇದ್ದೆ ನಾನು. ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ತಾತ ಸತ್ತೋದಾಗ ಹಿಂಗೆ ಗರುಡ ಪುರಾಣ ಓದಿಸ್ತಾ ಇದ್ದರು. ಯಮಪಟ್ಟಣ ಇದೆ ಅಲ್ಲಿ ಅಂತಂದರು. ಸ್ವಾಮಿ ಎಷ್ಟು ಮೈಲ್ ಇದೆ ಅಂತ ಕೇಳಿಬಿಟ್ಟಿದ್ದೆ ನಾನು, ಎಲ್ಲರೂ ನಕ್ಕಿದ್ರು. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ಇವಾಗಲೂ, ಎಷ್ಟು ಮೈಲಿ, ಎಲ್ಲಿದೆ, ಏನು ಕತೆ, ಎಂಥದ್ದು ಇಲ್ಲ. ಮತ್ತು ಯಾವ ವೆಹಿಕಲ್ನಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು, ಎಷ್ಟು ಟೈಮ್ ಹಿಡಿಸುತ್ತೆ, ಕ್ವಶ್ಚನ್ನೇ ಇಲ್ಲ ಅಲ್ಲಿ. ಆದ್ದರಿಂದ ಅದು ಅಷ್ಟೇ, ಅದೇ ರೀತಿ ನಿಮಗೆ ಸ್ವರ್ಗ ಆಗಲಿ, ದೇವತೆಯ ಲೋಕ ಆಗಲಿ, ಅದು ಶಿವನ ಲೋಕ ಅಥವಾ ವಿಷ್ಣು ಲೋಕ ಆಗಲಿ, ರಾಮನ ಲೋಕ ಆಗಲಿ, ಆ ಥರ ಇಲ್ಲ. ಅದೇ ಥರ ಬ್ರಹ್ಮಲೋಕವೂ ಇಲ್ಲ. ಇವುಗಳಿಗೆ ಇಲ್ಲದೇ ಇದ್ದಾಗ ಇನ್ನು ಇವುಗಳು ಆ್ಯಕ್ಚುಲಿ ನಾನು ಹೋಗಿ ಸೇರಬೇಕಾಗಿರುವಂಥ ಜಾಗ. ಇದಕ್ಕೆ ರಸ್ತೆ ಇಲ್ಲ, ಸಮಯ ಇಲ್ಲ, ಆಮೇಲೆ ದೇಶ ಇಲ್ಲ, ಕಾಲ ಇಲ್ಲ, ಕಾರ್ಯಕಾರಣ ಅದು ಎಂಥದ್ದು ಕಾಣಿಸೋದಿಲ್ಲ. ಇನ್ನು ನಾನೇ ಆಗಿರೋ ನಿಜವಾದ ಸ್ವರೂಪವನ್ನು ಮುಟ್ಟೋದಕ್ಕೆ ಎಷ್ಟು ದೂರ ಇದೆ ಸ್ವಾಮಿ? ಜ್ಞಾನಕಾಂಡದಲ್ಲಿ ನನ್ನನ್ನು ನಾನು ಕಂಡುಕೊಳ್ಳೋದಕ್ಕೆ ಇಲ್ಲ ಅಂತಾಯ್ತು ಅಷ್ಟೇ. ಇದಕ್ಕೆ ಇಲ್ಲದಿದ್ದಲ್ಲಿ ಇದಕ್ಕೆ ಎಲ್ಲಿರುತ್ತೆ, ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಾನೇ ಇಲ್ಲೇ ಹತ್ತಿರ ಇದ್ದೀನಿ. ಆದ್ದರಿಂದ ಇಷ್ಟಂತೂ ನಮ್ಗೆ ಅರ್ಥ ಆಯಿತು. ಈಗ ನೋಡ್ರಿ, ಎಲ್ಲೆಲ್ಲಿ ನಾವಿಬ್ಬರೂ ಬೇಕಾಗುತ್ತೆ, ಗಂಡ ಹೆಂಡತಿ? ಈಗ ನಮ್ಮಲ್ಲಿ ಶಾಸ್ತ್ರದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ 4 ಹೇಳಿದ್ದಾರೆ. ಈ 4 ಯಾವ್ಯಾವ್ದಕ್ಕೆ ಯಾವ್ದು ಬೇಕಾಗುತ್ತೆ, ಇಬ್ರು ಎಲ್ಲಿವರೆಗೂ ಬೇಕಾಗುತ್ತೆ? ಧರ್ಮ ಅರ್ಥ ಹೇಳಿ ವಸಂತ. ಅದೇ ಮೋಕ್ಷಕ್ಕೆ ಆಗಲ್ಲ ಸರ್, ಇನ್ನ ಬೇರೆ 3 ಜೊತೆಯಲ್ಲಿ ಇರ್ಬೋದು. ಹಾ, ಸರಸ್ವತಿ ಅವರ ಏನು ಹೇಳ್ತಾ ಇದ್ದೀರಾ ಹೇಳಿ. ಅದೇ ಸರ್, ಅದೇ ಹೇಳೋಣ ಅಂತ ಬಂದೆ ಅವ್ರು ಹೇಳಿದ್ರು ಅಷ್ಟಲ್ಲ. ಕರೆಕ್ಟ್, ಅಷ್ಟೇ. ಧರ್ಮ ಸರ್ ಅದು ಮತ್ತೆ ಒಂದು ಮಂತ್ರ ಹೇಳ್ತಾರಲ್ಲ ಸರ್, ಆ ಮಂತ್ರದಲ್ಲೂ 3 ಹೇಳ್ತಾರೆ ಆಕ್ಚುಲಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಒಬ್ರನ್ನೊಬ್ರನ್ ಬಿಟ್ಟಿರಲ್ಲ. ಅಲ್ಲಿ ಮೋಕ್ಷ ಸೇರ್ಸಲ್ವಂತೆ ಆಕ್ಚುಲಿ ಆ ಮಂತ್ರದಲ್ಲಿ. ಮದುವೆ ಟೈಮ್ ಅಲ್ಲೇನೆ ಪಾಣಿಗ್ರಹಣ ಮಾಡ್ಬೇಕಾದ್ರೆ ಇಷ್ಟೇ 3 ಹೇಳೋದು, ಮೋಕ್ಷ ಹೇಳಲ್ಲ ಅಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಶಾಸ್ತ್ರ ಆಧಾರ ಸಿಕ್ಬಿಡ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಇನ್ನೊಂದ್ಸರಿ ಹೇಳಿದ್ದೀವಿ ಅವರೇ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ನಾ ಅತಿಚರಾಮಿ, ನಿನ್ನ ಬಿಟ್ಟು ನಾನು ಹೋಗಲ್ಲ ಅಂತ. ನಿನ್ನ ಒಂದ್ ಹೆಜ್ಜೆನು ನಿನ್ನ ಬಿಟ್ಟು ಹೋಗಲ್ಲ, ನಿನ್ ಜೊತೆಲೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡೋದು. ಹೇಗಿದೆ ನೋಡ್ರಿ, ಮದುವೆ ಮಾಡ್ಕೊಳ್ಳೋವಾಗ ಇದನ್ನು ಹೇಳ್ತಾರಂತೆ. ಆತರ
ಹೇ ಆದ್ರಿಂದ ಈ ಮೂರ್ಕೆ ಈಗ ಮೋಕ್ಷ ಯಾಕೆ ಸೇರಿಸ್ಲಿಲ್ಲ ಅಂದ್ರೆ ನರ್ಕಕ್ಕೆ ಸ್ವರ್ಗ ನರ್ಕಕ್ಕೆ ಇಬ್ರ ಜೊತೆಲಿ ಹೋಗಕ್ ಬರಲ್ಲ, ಹುಟ್ಟುವಾಗ ಬರಲ್ಲ, ಹೋಗುವಾಗ ಬರಲ್ಲ, ಯಾವ ಲೋಕಕ್ಕೆ ಹೋಗ್ಬೇಕಾದ್ರೂ ಆಗುದಿಲ್ಲ. ಬೇಕಾದ್ರೆ ನೀವು ಅಮೇರಿಕಾದ ಜೊತೆಲಿ ಹೋಗ್ರಿ, ಚಂದ್ರಲೋಕಕ್ಕೆ ಬೇಕಾದ ಜೊತೆನಲ್ಲಿ ಹೋಗ್ರಿ, ಇವ ಆಗುದಿಲ್ಲ. ಹೇಗಿದೆ ನೋಡ್ರಿ, ಇನ್ನು ಮುಂದಕ್ಕೆ ಬಂದ್ರಿ, ಇನ್ನು ಮುಂದಕ್ಕೆ ಹೋಗೋಣ, ಹೀಗೆ ನೋಡ್ತಾ ಬರೋಣ, ನಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಈ ಧರ್ಮ ಅರ್ಥ ಕಾಮ ಮೋಕ್ಷ ಹೇಳಬೇಕಾದ್ರೆ ಫಸ್ಟ್ ನನ್ನ ನಾಲ್ಕು ಆಶ್ರಮಗಳು ಹೇಳಬೇಕು. ಮೊದಲು ಎತ್ಕೊಂತಾನೆ ವರ್ಣಾಶ್ರಮಗಳು. ಯಾವುದು ವರ್ಣಾಶ್ರಮಗಳು? ಬ್ರಹ್ಮಚರ್ಯ ಆಶ್ರಮ, ಬ್ರಹ್ಮಚರ್ಯ ಆಶ್ರಮ ಸರ್, ಗೃಹಸ್ಥಾಶ್ರಮ, ಆಮೇಲೆ ಪ್ರಸ್ಥ, ಆಮೇಲೆ ಸನ್ಯಾಶ್ರಮ. ವರ್ಣಾಶ್ರಮಗಳು ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹಾ, ವರ್ಣಾಶ್ರಮಗಳು ಅಂತಂದಿದ ತಕ್ಷಣ ನಾವು ಬ್ರಹ್ಮಚರ್ಯ ತಗೋಬಾರದು. ವರ್ಣಗಳು ಅಂತಂದ್ರೆ ಜಾತಿ ಅಂತ ಬರುತ್ತೆ. ಅದಕ್ಕೋಸ್ಕರ ಆವಾಗ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಾಲ್ಕು ಆಶ್ರಮಗಳು. ನಾವು ಸುಮ್ಮನೆ ಆಶ್ರಮ ಅಂತ ಅಂದಾಗ ನೀವು ಹೇಳಿದ್ದು ಒಪ್ಪುತ್ತೆ. ಯಾವ್ದಾದ್ ನಾಲ್ಕು ಆಶ್ರಮಗಳು ಆರ್ಡರ್ನಲ್ಲಿ ಹೇಳಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ. ಹೌದು, ನಾಲ್ಕು ಆಶ್ರಮಗಳು. ಹಾಗೆ ವರ್ಣ ಅಂತಂದಿದ ತಕ್ಷಣ ವರ್ಣ ಅಂತಂದ್ರೆ ಬಣ್ಣಗಳು ಅಂತ, ಅಲ್ಲಿ ಆ ಜಾತಿ ಗೀತಿ ಅಂತ ಸ್ವಲ್ಪ ಬರುತ್ತಲ್ಲಿ ಆ ಥರ. ಆದ್ದರಿಂದ ಆವಾಗ ಈ ನಾಲ್ಕು ಆಶ್ರಮಗಳು ಹೇಳಬೇಕು. ಈಗ ಈ ನಾಲ್ಕು ಆಶ್ರಮಗಳಲ್ಲೂ ಕೂಡ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇಲ್ಲಿ ನಾಲ್ಕು ಗಂಡ ಹೆಂಡತಿ ಇಬ್ಬರು ಜೊತೆನಲ್ಲೇ ಹೋಗಬೇಕು. ಇಲ್ಲ, ಆ ಒಂದು ಇದಿಲ್ಲ, ಜೊತೆನಲ್ಲೇ ಮಾಡ್ಕೊಂಡು ಹೋಗೋದು. ಈಗ ಇನ್ನೊಂದು ಆಶ್ರಮ ಇದೆ, ಅದು ಏನದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ಬ್ರಹ್ಮಚರ್ಯ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಗಂಡ ಹೆಂಡತಿ ಇಬ್ರ ಜೊತೆ ಹೋಗ್ಬೇಕಾಗತ್ತಾ? ಇನ್ನು ಮದುವೆನೇ ಮಾಡ್ಕೊಂಡ್ರಲ್ಲ, ಒಬ್ಬೊಬ್ಬರೇ ಹೋಗ್ಬೇಕು. ಇನ್ನ ಗೃಹಸ್ಥಾಶ್ರಮಕ್ಕೆ, ಗೃಹಸ್ಥಾಶ್ರಮಕ್ಕೆ ಬರೋಷ್ಟು ಕೇಳ್ರಿ. ಇಬ್ರು ಇರ್ತಾರೆ ಸರ್, ಗೃಹಸ್ಥ ಅಂದ್ರೆ ಗಂಡ ಹೆಂಡತಿ ಇಬ್ರು ಇರ್ತಾರೆ. ಈ ಗೃಹಸ್ಥಾಶ್ರಮಕ್ಕೆ ಬಂದ ಮೇಲೆ ಯಾವ್ಯಾವ್ದಕ್ಕೆ ಸಹಾಯ ಆಗುತ್ತೆ? ಗಂಡ ಹೆಂಡತಿ ಇಬ್ರು ಸೇರಿ ಮಾಡೋ ಅಂಥದ್ದು ಯಾವ್ಯಾವ್ದಕ್ಕೆ ಯಾವ್ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ? ಧರ್ಮ, ಅರ್ಥ, ಕಾಮ, ಮೂರು ಬರ್ತಾರೆ. ಸರಿ, ಇನ್ ಯಾವ್ಯಾವ್ದಕ್ಕೆ? ಲೌಕಿಕ ಹೋಮ ಹವನಗಳು, ಆಮೇಲೆ ಇನ್ ಯಾವ್ಯಾವ್ದಕ್ಕೆ ಜೊತೆಲಿ ಮಾಡ್ಬೋದು? ದಾನ ಧರ್ಮ ಮಾಡೋದು, ಪ್ರತಿಯೊಂದರಲ್ಲೂ ಮಾಡ್ಬೋದು ಸರ್, ಇಬ್ರು ಸೇರ್ಕೊಂಡು. ಸೊ ನೀವು ಹೋಲ್ಸೇಲ್ ಆಗಿ ಹೇಳಬೇಕು ಅಂತಂದ್ರೆ ಲೌಕಿಕ, ಲೌಕಿಕದಲ್ಲಿ ಯಾವ್ಯಾವ್ದಕ್ಕೆ ಹೇಳ್ತೀರಾ? ಲೌಕಿಕನೇ ಇಟ್ಕೊಳ್ರಿ ಫಸ್ಟ್. ಮತ್ತೆ ನಮ್ಮ ಲೌಕಿಕ ಸಮಾಜ ಸೇವೆ ಮಾಡೋದು, ದಾನ ಧರ್ಮ ಮಾಡೋದು, ಎಲ್ಲಿಗಾದ್ರೂ ಹೋಗೋದು ಬರೋದು, ಪ್ರತಿಯೊಂದು ಹೋಗ್ತಾ ಇರ್ತಾರೆ. ಇದು ಲೌಕಿಕದಲ್ಲಿ ಇರಲಿ. ಹಾಗೆ ನಾವು ಅಮೇರಿಕಾಗೆ ಹೋಗ್ತೀವಿ, ಇಬ್ರು ಹೋಗೋದು ಜೊತೆಲಿ, ಈ ಥರ ಎಲ್ಲ ಲೌಕಿಕ. ಇನ್ನ ವೈದಿಕ ಅಂತ ಬಂದಾಗ ಲೌಕಿಕ, ವೈದಿಕ. ವೈದಿಕದಲ್ಲಿ ಹೇಗೆ? ಪೂಜೆಗಳು ಮಾಡೋದು, ವ್ರತ ಮಾಡೋದು, ಸತ್ಯನಾರಾಯಣ. ಹೇಳಿ ಸರಸ್ವತಿ. ಇದು ಕೃಷ್ಣಮೇಣಿ ಅವ್ರು ಏನೋ ಹೇಳ್ತಾ ಇದ್ರು, ಹೇಳಿ ಮಾ. ಅದೇ ಸರ್, ಸತ್ಯನಾರಾಯಣ ಪೂಜೆ ಮಾಡೋದು ಆ ಥರದ್ದು ವೈದಿಕದಲ್ಲಿ ಹೇಳುವಂಥದ್ದು ಪೂಜೆಗಳು. ಅಲ್ಲ, ವೈದಿಕದಲ್ಲಿ ಅದು ಬರೋಲ್ಲ, ಎಲ್ಲಿ ಬರುತ್ತದೆ? ಯಜ್ಞ ಬರುತ್ತಲ್ಲ ಸರ್, ಯಜ್ಞ, ಹೋಮ. ಲೌಕಿಕ ವೈದಿಕ ಅಂತಂದಿದ ತಕ್ಷಣ ನೀವು ಕರ್ಮಕಾಂಡ ತಗೊಂಡ್ಬಿಡ್ಬೇಕು. ಅದಕ್ಕೆ ಅದಕ್ಕೆ ಹೇಳೋದು ಲೌಕಿಕ, ವೈದಿಕ, ಪಾರಮಾರ್ಥಿಕ ಅಂದಿದ ತಕ್ಷಣ ಮೋಕ್ಷ. ಹಾಗಾದರೆ ನೀವು ಹೇಳುವಂಥ ಪೂಜೆ ಪುನಸ್ಕಾರಗಳು ಎಲ್ಲಿ ಬರುತ್ತೆ? ಲೌಕಿಕದಲ್ಲಿ ಸರ್. ಅಲ್ಲ, ಅದು ಎಲ್ಲಿ ಬರುತ್ತೆ? ಅಲ್ಲ, ವೈದಿಕದಲ್ಲಿ ಅದು ಬರಲ್ಲ, ಎಲ್ಲಿ ಬರುತ್ತೆ? ಪೂಜೆ ಪುರಸ್ಕಾರ ಶ್ರುತಿ ಸ್ಮೃತಿ ಪುರಾಣನಾ
ಪುರಾಣದಲ್ಲಿ ಬರುತ್ತೆ ಇವೆಲ್ಲ ಹೇಗಿದೆ ನೋಡ್ರಿ. ಈಗ ವೈದಿಕ ಅಂದಿದ ತಕ್ಷಣ ಯಜ್ಞ ಯಾಗಗಳು ಇವೆ, ಅಶ್ವಮೇಧ ಯಾಗ ಅಥವಾ ಪುತ್ರಕಾಮಿಷ್ಟಿ ಯಜ್ಞ, ಯಜ್ಞ ಯಾಗ ಇಲ್ಲಿ ಬರೋದು. ಮತ್ತೆ ಹೋಮ ಹವನಗಳು ಶ್ರುತಿ ಆಯಿತು, ಶ್ರುತಿ ಸ್ಮೃತಿ. ಈ ಹೋಮ ಹವನ ಇನ್ನೂ ಸಿಂಪ್ಲಿಫೈಡ್, ಕಷ್ಟ ಇಲ್ಲ, ಇನ್ನೂ ಚಿಕ್ಕ ಚಿಕ್ಕದು. ನಮ್ಮ ಮಾತಾಜಿಯವರು ಹವನ ಮಾಡ್ತಾರೆ ಪ್ರತಿ ತಿಂಗಳಿಗೊಂದು ಸಾರಿ. ಇದು ಇವು ಚಿಕ್ಕದು, ಇವು ಇಂಥ ಒಂದು ಗಂಟೆ ಇಳಿಸುತ್ತೆ ಅಷ್ಟೇ. ಇದಕ್ಕೇನು ಪೂಜಾರರೇ ಬೇಕು ಅಂತಿಲ್ಲ, ನಾವೇ ಮಾಡಬಹುದು. ಇದು ಇನ್ನು ಇದಕ್ಕಿಂತ ಸುಲಭವಾಗಿರೋದು ಅಂತ ಅಂದರೆ ನೋಡ್ರಿ, ಇದು ಮಾಡೋದು ಗತಿ ಇಲ್ಲ ಇವಾಗ. ಈಗ ಯಾರು ಮಾಡ್ತಾರೆ ಅಶ್ವಮೇಧ ಯಾಗ ಆಗಲಿ, ಪುತ್ರಕಾಮೇಷ್ಟಿ ಯಜ್ಞ ಆಗಲಿ, ಯಾವ ಮಾಡೋನು ಯಾವನು ಇಲ್ಲ, ಹೇಳ್ಕೊಡೋನು ಇಲ್ಲ. ಕರ್ಮಕಾಂಡ ಬಿದ್ದು ಹೋಗ್ಬಿಟ್ಟಿದೆ ಅಲ್ಲಿ. ಅದಕ್ಕೋಸ್ಕರ ಇವೆಲ್ಲ ಕಾಮ್ಯ ಕರ್ಮದಿಂದ ಮಾಡೋದು, ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡೋದು ಕಾಮ್ಯ ಕರ್ಮದಿಂದ ಮಾಡೋ ಅಂಥದ್ದು ಹಾಗೆ. ಸೊ ನೆಕ್ಸ್ಟು ಪುರಾಣಗಳಲ್ಲಿ ಹೇಗೆ ಪೇಷಂಟ್ ಬಂದಿದ ತಕ್ಷಣ ನಾವು ಗಂಜಿ ಸ್ಟ್ರಾಂಗ್ ಆಗಿದ್ದರೆ ಹೋಗು ಮುದ್ದೆ ತಿನ್ನುವಂತೀವಿ, ಇನ್ನು ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಆವಾಗ ಗಂಜಿ ಕುಡಿಯೋ ಅಂತ ಹೇಳ್ತೀವಿ. ಹೀಗೆ ಅದನ್ನು ಸಿಂಪ್ಲಿಫೈ ಮಾಡ್ತಾ ಬರ್ತೀವಿ. ಹಾಗೆ ಆ ಅರ್ಥದಲ್ಲಿ ಪುರಾಣಗಳು, ಪುರಾಣಗಳು ಏನು ಹೇಳುತ್ತೆ, ಪುರಾಣಗಳು ಯಾವುದು ತುಂಬ ಸುಲಭ ಆಗಿರೋದು ಯಾವುದು ಹೇಳ್ರಿ, ನಿಮಗೆ ಗೊತ್ತು. ಕಾಮ್ಯ ಕರ್ಮಗಳು ಅಲ್ಲ ಪುರಾಣ, ಕಾಮ್ಯ ಕರ್ಮ ಅಂತ ಬರೋದಿಲ್ಲ. ಮಹಾಭಾರತ ರಾಮಾಯಣ ಈ ಥರದಲ್ವಾ ಸರ್? ಅಲ್ಲ ಪುರಾಣಗಳಲ್ಲಿ ಅಂದರೆ 18 ಪುರಾಣಗಳು ಉಪ ಪುರಾಣಗಳಲ್ಲಿ ಏನೇನು ಹೇಳಿರುತ್ತೆ ಅಂತ. ಪೂಜೆ, ರಥ, ಉಪವಾಸ, ಆಮೇಲೆ ತೀರ್ಥಯಾತ್ರೆ ಇದೆ ಅಲ್ವಾ ಸರ್? ಇಂಥವು ಹೇಳ್ಬಿಡ್ತಾರೆ. ದಾನ, ಧರ್ಮ, ಜಪ, ತಪ, ವ್ರತ, ನಿಯಮ, ಉಪವಾಸ, ಗಂಗಾ ಸ್ನಾನ, ಯಾತ್ರೆ, ಎಲ್ಲ ಇದರಲ್ಲಿ ಸೇರ್ಬಿಡುತ್ತೆ. ಗಂಗಾ ಸ್ನಾನ, ಉಪವಾಸ ಎಲ್ಲ ಇದರಲ್ಲಿ ಸೇರ್ಬಿಡುತ್ತೆ, ಪುರಾಣಗಳಲ್ಲಿ ಬರೋದು. ಈಗ ಅದು ಮಾಡಲ್ವೇ, ಅದೇ ಬಂದಿರೋದು ಕಷ್ಟ. ಅದಕ್ಕೋಸ್ಕರ ಅವಾಗ ಇವೆಲ್ಲವೂ ಎರಡು ಥರ ಮಾಡ್ಬೋದು. ಯಾವ ಥರ? ಈಗ ಲೌಕಿಕ, ವೈದಿಕ. ಈಗ ಲೌಕಿಕ ನಾನು ಇನ್ನೂ ಬಂದಿಲ್ಲ. ಈಗ ನಮಗೆ ಇದಾಯಿತು, ಯಾವುದು ಲೌಕಿಕ, ವೈದಿಕ ಆಯಿತು, ಪಾರಮಾರ್ಥಿಕ ಆಯಿತು. ಪಾರಮಾರ್ಥಿಕ ಅಂದರೆ ಮೋಕ್ಷ, ಇವೆಲ್ಲ ಆಯಿತು. ಲೌಕಿಕ ಅಂದರೆ ಯಾವುದು? ಪುರಾಣನೂ ಆಯಿತು, ಶ್ರುತಿ ಸ್ಮೃತಿ ಪುರಾಣ, ಈ ಮೂರಕ್ಕೂ ಆಗೋಯ್ತು. ಈಗ ಲೌಕಿಕ ಅಂದರೆ ಏನು? ರೋಟಿ ಕಪಡ ಮಕ್ಕಾನ ಸರ್? ಅಷ್ಟೇ, ರೋಟಿ ಕಪಡ ಮಕ್ಕಾನು. ಆಮೇಲೆ ಹೇಳಿ ಸರಸ್ವತಿ ಅವ್ರು, ಇನ್ನೇನಾದರೂ ಆ್ಯಡ್ ಮಾಡೋಣಿದ್ರೆ ಮಾಡಿ. ಅದೇ ಸರ್, ನಮಗೋಸ್ಕರ ಮಾಡಿಕೊಳ್ಳೋದು ಅಥವಾ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿಕೊಳ್ಳೋದಾಗ್ಬೋದು. ಈಗ ಈ ಇಷ್ಟು ಹೇಳಿದ್ನಲ್ಲ ಲೌಕಿ, ಅದಕ್ಕೆ ಹೇಳುವಾಗ ಲೌಕಿಕ, ವೈದಿಕ, ಪಾರಮಾರ್ಥಿಕ ಎಲ್ಲ ಸೇರ್ಕೊಂಡ್ಬಿಡ್ತೀವಿ ಹಾಗೆ. ಈಗ ಇವನ್ನ ಎರಡು ರೀತಿ ಮಾಡ್ಬೋದು. ಇವೇ ಕರ್ಮಗಳನ್ನು ನಾನು ಎರಡು ರೀತಿ ಮಾಡ್ಬೋದು. ಯಾವ ಥರ, ಏನಾದರೂ ಐಡಿಯಾ ಇದೆಯಾ? ನಮಗೋಸ್ಕರ ಸ್ವ ಮಾಡ್ಕೊಳ್ಳೋದು, ಇಲ್ಲ ಕರ್ಮಯೋಗದ ರೀತಿನಲ್ಲಿ ಮಾಡೋದು. ಅಷ್ಟೇ, ಕಾಮ್ಯ ಕರ್ಮದಿಂದ ಮಾಡ್ಬೋದು, ಇಲ್ಲ ಕರ್ಮಯೋಗ ರೂಪದಲ್ಲಿ ಮಾಡ್ಬೋದು. ಹೇಗಿದೆ ನೋಡ್ರಿ, ಕಾಮ್ಯ ಕರ್ಮದಿಂದ ಮಾಡಿದ್ರೆ ಏನಾಗುತ್ತೆ? ಫಲ ನಮಗೆ ಬೇಕು ಅಂತ ಮಾಡೋದು, ಏನಾದ್ರು ಒಂದು ಇಟ್ಕೊಂಡು ಮಾಡೋದು, ಉದ್ದೇಶ ಇಟ್ಕೊಂಡು ಮಾಡೋದು. ಅಷ್ಟೇ, ಅದನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಏನಾಗುತ್ತೆ ಗೊತ್ತಿದೆ? ನಮ್ಗೆ ಯಾವ ಫಲಾಪೇಕ್ಷೆ ಇಲ್ದಿರೋ ಮಾಡೋದು ಸರ್. ಅದೇ, ಅದರಿಂದ ಏನಾಗುತ್ತೆ ನಮಗೆ? ಅಂದ್ರೆ ನಮ್ಮ ಅಂತಃಕರಣ ಶುದ್ಧಿ ಆಗುತ್ತೆ ಸರ್. ಅಷ್ಟೇ, ಮೋಕ್ಷಕ್ಕಿದೆ ಬೇಕಾಗಿಲ್ಲ. ನೀವು ಲೌಕಿಕ ಮಾಡ್ರಿ, ವೈದಿಕ ಮಾಡ್ರಿ, ಪಾರಮಾರ್ಥಿಕ ಮಾಡ್ರಿ, ಏನು ಮಾಡಿದ್ರೂ ಕೂಡ ಎರಡು ರೀತಿ ಮಾಡ್ಬೋದು. ಇಂಪಾರ್ಟೆಂಟು, ಕಾಮ್ಯ ಕರ್ಮದಿಂದ ಮಾಡ್ಬೋದು, ಇಲ್ಲ ಕರ್ಮಯೋಗದಿಂದ ಮಾಡ್ಬೋದು. ಕರ್ಮಯೋಗದಿಂದ ಮಾಡಿದ್ರೆ ಏನು ಬೆನಿಫಿಟ್ಟು? ಒಂದು ಅಂತಃಕರಣ ಶುದ್ಧಿ, ಅದಕ್ಕಿಂತ ಇನ್ನೊಂದು ಫಲ ಬಂದೇ ಬರುತ್ತೆ, ಎರಡು ಡಬಲ್ ಬೆನಿಫಿಟ್. ಒಂದು ಕಲ್ಲು ಹೊಡೆದು ಎರಡು ಹಣ್ಣು ಉದುರಿಸೋದು ಬೇಕಾ, ಒಂದು ಕಲ್ಲು ಹೊಡೆದು ಒಂದೇ ಹಣ್ಣು ಬೇಕಾ, ನಿಮ್ಮ ಚಾಯ್ಸ್. ಈಗ ನಾನು ಗೌರ್ಮೆಂಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತೇನೆ, ನಾನು ಅದನ್ನು ಕರ್ಮಯೋಗ ರೂಪದಲ್ಲಿ ಮಾಡಿದೆ ಅಂತ ಇಟ್ಕೊಳ್ರಿ, ಅಂದರೆ ನನಗೆ ಹೆಸರು ಬೇಡ, ಬಿರ್ದು ಬೇಡ, ಯಾರು ಹೋಗ್ಲದ್ದು ಬೇಡ, ಪರಮಾತ್ಮ ಮೆಚ್ಚಬೇಕು ಅಂತ ಮಾಡ್ತೇನೆ ಅಂತ ಇಟ್ಕೊಳ್ರಿ, ಸಂಬಳ ಬರುತ್ತೋ ಇಲ್ವೋ? ಬರುತ್ತೆ.
ಇದು. ಅದಕ್ಕೋಸ್ಕರನೇ ಈ ಕರ್ಮಗಳು ಯಾವನು ಮಾಡೋನಿಲ್ಲ ಅಂತ ಹೇಳಿ, ಯಾವುದು ಲೌಕಿಕ ವೈದಿಕ, ಲೌಕಿಕ ಇಡ್ರಿ, ವೈದಿಕ ಪಾರಮಾರ್ಥಿಕ ಮತ್ತು ಇವುಗಳು ಶ್ರುತಿ ಸ್ಮೃತಿ ಪುರಾಣ ಮೂರನ್ನು ತಗೊಂತಾರೆ. ಶ್ರುತಿ ಅಂತಂದರೆ ಉಪನಿಷತ್ಗಳಲ್ಲಿ ಹೇಳ್ದಂಗೆ ಮಾಡೋದು ಅಥವಾ ವೇದದಲ್ಲಿ. ಇನ್ನು ಸ್ಮೃತಿ ಅಂತಂದರೆ ಭಗವದ್ಗೀತೆಯನ್ನು ಹೇಳಿರೋದು, ಯಜ್ಞದಾನ ತಪಸ್ಸು ಭಗವದ್ಗೀತೆಯಲ್ಲಿ ಹೇಳಿರೋದು, ಇವೆಲ್ಲ ಹೇಳಿರೋದು ಕೆಲವು ಸಾಧನೆಗಳಿದೆ ಅಂಥವು. ಇನ್ನು ಪುರಾಣದಲ್ಲಿ ಹೇಳಿರೋದು ಇನ್ನೂ ಸಿಂಪ್ಲಿಫೈಡ್, ಗೊತ್ತದು ಹೇಳಿದ್ವಲ್ಲ ಆ ರೀತಿ. ಇವಿಷ್ಟು ಈಗ ಸದ್ಯಕ್ಕೆ ಇವು ಯಾರೂ ಮಾಡೋರಿಲ್ಲ ಸ್ವಾಮಿ ಅಂದಾಗ, ಹೋಗ್ಲಿಯಪ್ಪ ನಿನಗೋಸ್ಕರ ಮಾಡ್ಕೊಂತೀಯಲ್ಲ, ನೀನು ಊಟ ಮಾಡೋದು ರೋಟಿ ಕಪಡ ಮಕ್ಕನ ಅದನ್ನಾದರೂ ಕರ್ಮಯೋಗ ರೂಪದಲ್ಲಿ ಮಾಡೋ ಅಂತ ಅಲ್ಲಿವರೆಗೂ ನಮಗೆ ಮಾರ್ಜಿನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಕರ್ಮಕಾಂಡ ಉಪಾಸನಾ ಕಾಂಡ ಇವುಗಳನ್ನೇ ಕರ್ಮಯೋಗ ರೂಪದಲ್ಲಿ ಮಾಡೋಕ್ಕೆ ಹೇಳಿರೋದು, ಅವ್ರ ಪ್ರಕಾರ ಹೇಳಿದ್ರೆ ಅಷ್ಟು ಹೇಳ್ತಾರೆ. ಬಟ್ ಇವಾಗ ಯಾರು ಇಲ್ಲದೆ ಇರೋದ್ರಿಂದ ಸ್ವಾಮಿಗಳು ಲೌಕಿಕವಾಗಿ ಮಾಡೋದನ್ನಾದರೂ ಕರ್ಮಯೋಗ ರೂಪದಲ್ಲಿ ಮಾಡಿದ್ರು ಆವಾಗಲೂ ಚಿತ್ತ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಸಾಕು, ಈಗ ಇಷ್ಟೆಲ್ಲ ಆಯಿತು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ದಂಪತಿಗಳು ಸಮೇತ ಮಾಡೋದು. ಈಗ ಬರೋಣ ಇಲ್ಲಿ ಇಕ್ಕಟ್ಟಿನ ಅಹಾದಿ ಅಂತಾರೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಇದಕ್ಕೆ ಹಾವು ಹಗ್ಗ ನನಗೆ ಇಲ್ಲಿ ಇಕ್ಕಟ್ಟಿನ ಹಾದಿ ಅಂತ ಹೇಳಿದ್ರೆ ಇಲ್ಲಿ ನಡ್ಕೊಂಡು ಹೋಗೋದಿಲ್ಲ, ರಸ್ತೆ ಇಲ್ಲ, ನನಗದು ಕನ್ವಿನ್ಸ್ ಆಗಬೇಕು. ಮತ್ತು ಇದು ಯಾವ ವೆಹಿಕಲ್ನಲ್ಲೂ ಹೋಗಲ್ಲ, ಮತ್ತು ಯಾವ ದಾರಿನೂ ಇಲ್ಲ, ಟೈಮೂ ಹಿಡ್ಸಲ್ಲ, ಕಾಲನೂ ಹಿಡ್ಸಲ್ಲ ಇದಕ್ಕೆ ಅಂಥದ್ದು ನಮ್ಗೆ ಅರ್ಥ ಆಯ್ತು. ಇವಾಗ ಈಗ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಹಾವು ಹಗ್ಗ ಎಕ್ಸಾಂಪಲ್ ತಗೊಂಡು ನನಗೆ ಎಕ್ಸ್ಪ್ಲೈನ್ ಮಾಡಿರಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಾವು ಅಂತ ಭಯ ಬಿದ್ದಿರ್ತೀವಿ ಸರ್ ನಾವು, ಆ ಭಯ ಹೋಗೋದೇ ಇಲ್ಲ, ಏನ್ ಮಾಡಿದ್ರು ಹೋಗೋದಿಲ್ಲ. ಆ ಸರಿಯಾಗಿ ಬೆಳಕು ಬಿಟ್ಟು ಯಾರಾದ್ರೂ ತೋರಿಸ್ಬೇಕು ಇದನ್ನ ಅಳ್ಳಾಡ್ಸಿ ನೋಡಿದ್ವು, ಹಗ್ಗ ಇದು ಹಾವಲ್ಲ, ಹಾವಾದ್ರೆ ಮೇಲ್ ಬರ್ತಾ ಇತ್ತು, ಕಚ್ತಾ ಇತ್ತು, ಆ ತರ ಏನು ಇಲ್ಲ ನೋಡು ಹಗ್ಗ ಅಂತ ಬೆಳಕು ಬಿಟ್ಟು ಸರಿಯಾಗಿ ಅದು ನಮ್ಮ ಅನುಭವಕ್ಕೂ ಬರ್ಬೇಕು. ಅವ್ರು ತೋರಿಸಿದ್ದು ನಮ್ಮ ಅನುಭವದಲ್ಲೇ ಬರ್ಬೇಕು, ಅವಾಗೆ ನಮ್ಗೆ ಭಯ ಹೋಗೋದು. ಇನ್ನೇನ್ ಮಾಡಿದ್ರು ಜಪ ಮಾಡ್ಲಿ ಏನಾದ್ರು ಮಾಡ್ಲಿ ತಪಸ್ ಮಾಡ್ಲಿ ಭಯ ಹೋಗೋದಿಲ್ಲ. ಆ ಪ್ರಶ್ನೆ ಅಲ್ಲ ಈಗ ನನಗೆ ಇಲ್ಲಿ ಹೇಳಿ ಅಮ್ಮ ಸರಸ್ವತಿ. ಅಂದ್ರೆ ಹಗ್ಗ ಆವಕ್ಕೆ ಎಷ್ಟು ಡಿಸ್ಟೆನ್ಸ್, ಅಂದ್ರೆ ಎಷ್ಟು ದೂರ ಇದೆ ಅದ ಹತ್ರ, ಹಗ್ಗ ಆವಕ್ಕೆ ಎಷ್ಟು ದೂರ ಇಲ್ಲ ಅಲ್ಲ ಹತ್ರ ಇದೆ ಸರ್ ಅದ, ಅಂದ್ರೆ ಅಲ್ಲಿ ಹಗ್ಗನೇ ಅದು ಆವಾಗ ತೋರ್ತಾ ಇರೋದ್ರಿಂದ ಅಲ್ಲಿ ಇಷ್ಟು ದೂರ ಅಂತ ಹೇಳಕ್ ಆಗೋದಿಲ್ಲ ಹಗ್ಗಕ್ಕೂ ಹಾವು. ಇದನ್ನ ಹಿಡ್ಕೋಬೇಕು ನೀವು. ಈಗ ಹಾವು ಅಂತ ಹೆದರ್ಕೊಂತಾ ಇದ್ದೀರಿ, ಹಗ್ಗ ಅಂತ ಗೊತ್ತಾಯ್ತು. ಈಗ ನಾನು ಪ್ರಶ್ನೆ ಕೇಳ್ತೇನೆ, ಹಾವು ಹಗ್ಗಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಸ್ವಾಮಿ, ಎಷ್ಟು ಸಮಯ ಹಿಡಿಸುತ್ತೆ ಸ್ವಾಮಿ, ಹಾವನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರ, ಹಗ್ಗ ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟು ಸಮಯ ಹಿಡಿಸುತ್ತೆ ಸ್ವಾಮಿ, ಯಾವ ವೆಹಿಕಲ್ನಲ್ಲಿ ಹೋಗ್ತೀರಾ ಅಂತ ಕೇಳ್ತೀನಿ. ಏನು ಹೇಳ್ತೀನಿ ಇಲ್ಲಿ ನಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ, ಇವಾಗ ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ. ಯಾವ ವೆಹಿಕಲ್ಲು ಇಲ್ಲ, ಸಮಯನೂ ಇಲ್ಲ ಸರ್, ನೋಡಿದ ತಕ್ಷಣ ಅದು ಗೊತ್ತಾಗೋಗುತ್ತೆ ಸರ್ ಹಾವಲ್ಲ ಹಗ್ಗ ಅಂತ. ಇಲ್ಲಿ ರಸ್ತೆ ಇಲ್ಲ, ಮತ್ತು ವೆಹಿಕಲ್ ಯೂಸ್ ಮಾಡಬೇಕಾಗಿಲ್ಲ, ಇಲ್ಲೂ ಟೈಮ್ ಫ್ಯಾಕ್ಟ್ರಿ ಇಲ್ಲ, ಮತ್ತು ದೇಶದ ಫ್ಯಾಕ್ಟ್ರಿ ಇಲ್ಲ. ಯಾಕೆ ಯಾಕೆ ಹೇಳ್ರಿ ಎಲ್ಲಿದೆ ಇದು ಹಗ್ಗ ಒಂದೇ ಇರೋದು ಹಾವಿಲ್ಲೇ ಅಕ್ಸರೆ. ಈಗ ನಮಗೆ ದೇಶ ಕಾಲದಲ್ಲಿ ಇದೆ ಇದು ಹಗ್ಗ ಹಾವು ದೇಶಕಾಲ ಅಲ್ಲಲ್ಲ ಹಗ್ಗ ಹಾವು ದೇಶಕಾಲದಲ್ಲಿ ಇರಲಿ ಹಾವಿದ್ಕೊಳ್ಳಿ. ಬಟ್ ನನಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಯಾವ ರಸ್ತೆಯಲ್ಲಿ ಹೋಗ್ಬೇಕು ನಾನು ಕೇಳಿದ್ರೆ ಇಲ್ಲ ಅಂದರೆ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿದೆ, ಇಲ್ಲಿ ಜಸ್ಟ್ ರಾಂಗ್ ನಾಲೆಡ್ಜ್ ಅಷ್ಟೇ ಬೇಕಾಗಿರೋದು. ಎಲ್ಲಾಗಿದೆ ರಾಂಗ್ ನಾಲೆಡ್ಜ್ ಪ್ರಶ್ನೆ ಮನಸ್ಸಿನಲ್ಲಿ ಸರ್, ನಮ್ಮ ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಹಿಡ್ಕೊಳ್ರಿ. ನಮಗಿಲ್ಲಿ ಪ್ರಾಬ್ಲಮ್ ಇರೋದು ಮನಸ್ಸಿನಲ್ಲಿ ಅಲ್ಲಲ್ಲ. ನಿಮ್ಗೆ ಅಕಸ್ಮಾತ್ ಅದು ಹಾವು ಅಂತ ಗೊತ್ತು, ಹಗ್ಗ ಹಾವು ಅಂತ ಅಂದ್ಕೊಂಡಾಗಲೂ ಏನೇನೂ ಬದಲಾವಣೆ ಆಗೋದಿಲ್ಲ. ಹಗ್ಗ ಅಂತ ಗೊತ್ತಾದಾಗಲೂ ಏನೇನೂ ಬದಲಾವಣೆ ಆಗಲಿ, ನಿಮ್ಗೆ ಹಗ್ಗ ಅಂತ ಇಲ್ಲಿ ತಪ್ಪು ಕಲ್ಪನೆ ಆಗಿರೋದು ಮನಸ್ಸಿನಲ್ಲಿ. ಸರ್ ರೈಟ್ ನಾಲೆಡ್ಜ್ ಬರೋದು ಇಲ್ಲಿ. ಎಷ್ಟು ಡಿಸ್ಟೆನ್ಸ್ ಇದೆ ಸ್ವಾಮಿ? ಡಿಸ್ಟೆನ್ಸ್ ಇಲ್ಲ, ಮಣ್ಣಿಲ್ಲ, ಏನಿಲ್ಲ, ಇಷ್ಟೇ ಅಲ್ವಾ? ಹಾಗೆ ಈ ಎಕ್ಸಾಂಪಲ್ ದೃಷ್ಟಾಂತ ಅರ್ಥ ಆಯಿತು. ಅಂದರೆ ರಾಂಗ್ ನಾಲೆಡ್ಜ್
ನಾಲೆಡ್ಜ್ ಸರಿ ಹೋಗ್ಬೇಕಾದ್ರೆ ಎಷ್ಟು ಸಮಯ ಬೇಕು ಸ್ವಾಮಿ? ಚಿಟ್ಕೆ 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 ಓಡೋದಂಗೆ ಅಷ್ಟೇ. ಬಟ್ ಅದಕ್ಕೆ ಗುರು ಬೇಕು, ಶಾಸ್ತ್ರ ಬೇಕು, ಅದು ಬೇರೆ. ಬಂದು ತೋರಿಸಿದ ತಕ್ಷಣ ಎಷ್ಟೊತ್ತು ಆಗಬೇಕು, ಯಾವ ದಾರಿನಲ್ಲಿ ಹೋಗ್ಬೇಕೇಳ್ರಿ? ಇಲ್ಲೇ ಬೇಕಾಗಿಲ್ಲ. ಇದು ಜ್ಞಾನದಿಂದ ಮೋಕ್ಷ. ಇಲ್ಲಿ ನೋಡ್ರಿ, ಹಾವು ಹಗ್ಗ ನಾನಲ್ಲ ಅಂಥದಕ್ಕೆ ಇಲ್ಲಿ ಸಮಯ ಇಲ್ಲ, ಇದಿಲ್ಲ, ಏನೂ ಇಲ್ಲ. ಅಕಸ್ಮಾತ್ ಇದ್ರೂ ಕೂಡ ಅದಕ್ಕೆ ಬೇಕಾಗಿಲ್ಲ. ಈಗ ನೋಡ್ರಿ, ಸ್ವರ್ಗ ಬ್ರಹ್ಮಲೋಕ ನಾನಲ್ಲ, ಅದಕ್ಕೂ ಕೂಡ ಕಾಲ ದೇಶ ಟೈಮ್ ಇಲ್ಲ. ಮತ್ತು ಯಾವ ವೆಹಿಕಲ್ನಲ್ಲಿ ಹೋಗ್ತೀರಾ, ಏನು ಬೇಕಾಗಿಲ್ಲ. ಆದ್ದರಿಂದ ಅದಕ್ಕಿಂತ ಇನ್ನೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುವಂಥದ್ದು ಅಂದರೆ ಹಾವು ಹಗ್ಗ. ಎಕ್ಸಾಂಪಲ್, ಈಗ ನನಗೆ ದೃಷ್ಟಾಂತ ಅರ್ಥ ಆಯಿತು, ದ್ರಾಷ್ಟಾಂತ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ರಿ. ಅಂದ್ರೆ ನಾವ್ ಎಚ್ಚರದಿಂದ ಒಂದ್ ಕಂತ್ ಹೋಗ್ತಿವಿ ಅಂತಂದ್ರೆ ಯಾವ ವೆಹಿಕಲ್ಲೂ ಹೋಗಲ್ಲ ಅಲ್ವಾ ಸರ್? ಅಲ್ಲಿ ಕಾಲ ಅನ್ನೋದು ಇರೋದಿಲ್ಲ. ಈಗ ನಿದ್ದೆಗೆ ಹೋಗ್ಬೇಕು ಅಂದ್ರೆ ಯಾವ ವೆಹಿಕಲ್ಲೂ ಹೋಗ್ತಿವಿ? ಯಾವ್ದು ಇಲ್ಲ. ಅಲ್ಲಿ ಕಾಲ ಅನ್ನೋದಾಗ್ಲಿ, ದೇಶ ಅನ್ನೋದಾಗ್ಲಿ, ಯಾವ್ದು ಇರಲ್ಲ ಸರ್. ಅದೇ ಎಚ್ಚರಿಕೆಯಿಂದ ಜನಕ ಮಹಾರಾಜ ಭಿಕ್ಷುಕ ಆಗಿರ್ತಾನೆ, ಭಿಕ್ಷುಕನಾಗಿರೋನು ಎಚ್ಚರದಲ್ಲಿ ಜನಕ ಮಹಾರಾಜ ಆಗಿರ್ತಾನೆ ಅಂದ್ರೆ ಯಾವ ವೆಹಿಕಲ್ಲೂ ಇರಲ್ಲ ಅಂತ. ಅಷ್ಟೇ. ಮತ್ತು ನಾನು ಪ್ರಶ್ನೆ ಕೇಳಿದ್ದಿರಲಿ, ಇದು ಆನ್ಸರು ಸರಿಯಾಗಿದೆ. ಇಲ್ಲಿ ಪ್ರಶ್ನೆ ನಾನೇ ಕೇಳ್ತಾ ಇದ್ದೆ, ಎಚ್ಚರದಿಂದ ನಿದ್ದೆಗೆ ಹೋಗಬೇಕಾದ್ರೆ ಎಷ್ಟು ದೂರ ಆಗುತ್ತೆ ಸ್ವಾಮಿ? ಅದೇ ಥರ ನಿದ್ದೆಯಿಂದ ಕನಸಿಗೆ ಬರಬೇಕಾದ್ರೆ ಎಷ್ಟು ದೂರ ಆಗುತ್ತೆ? ಕನಸಿನಿಂದ ಮತ್ತೆ ವಾಪಸ್ ನಿದ್ದೆಗೋ ಎಚ್ಚರಕ್ಕೋ ಬರೋದಕ್ಕೆ ಎಷ್ಟು ದೂರ ಇದೆ, ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಸಮಯ ಹಿಡಿಸುತ್ತೆ, ಯಾವ ವೆಹಿಕಲ್ನಲ್ಲಿ ಹೋಗಬೇಕು ಹೇಳ್ರಿ. ಇಲ್ಲ, ಬೇಕಾಗಿಲ್ಲ. ಯಾವುದಿಲ್ಲ ಸರ್, ಅಲ್ಲವಾ? ಅಷ್ಟೇ ತಾನೆ, ಅದಕ್ಕೆ ಬೇಕಾಗಿಲ್ಲ. ನಾನು ಇಲ್ಲಿ ಪ್ರಶ್ನೆ ಕೇಳಿದ್ದು ಹಾವು ಹಗ್ಗ ಹೇಳ್ದಂಗೆ, ಇಲ್ಲಿ ನಾನು ಜೀವ ಅಂತ ಅಂದ್ಕೊಂಡಿದ್ದೀನಿ, ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀನಿ. ಈಗ ನಾನು ಸಾಧನೆ ಮಾಡಿದ ತತ್ವದಲ್ಲಿ ನಿಂತ್ಕೊಂಡಾಗ ನನ್ನ ನಿಜವಾದ ಸ್ವರೂಪ ಬ್ರಹ್ಮ ಅಥವಾ ಅವಸ್ಥಾತ್ರಯದಿಂದ ವಿಚಾರ ಮಾಡಿದ್ದೀವಿ. ಈಗ ನಾನು ಕೇಳೋದು, ಈ ಶರೀರದಿಂದ ಒಳಗಡೆ ಇರೋ ಆತ್ಮನಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಸ್ವಾಮಿ? ಯಾವ ವೆಹಿಕಲ್ನಲ್ಲಿ ಹೋಗ್ತೀರಾ? ಎಷ್ಟು ಸಮಯ ಹಿಡಿಸುತ್ತೆ ಹೇಳ್ರಿ ನೋಡ. ಎಷ್ಟು ಡಿಸ್ಟೆನ್ಸ್ ಇಲ್ಲ ಸರ್. ಇಲ್ಲ ತಾನೇ, ಸ್ಪಷ್ಟ ಆಯ್ತು ತಾನೆ? ಇದು ಅಷ್ಟೇ ರಾಂಗ್ ನಾವು ಹಿಡಿಸಿಲಿ, ಇಲ್ಲಿ ಮನಸ್ಸಿನಲ್ಲಿ ಅಷ್ಟೇ. ಹಿಂಗೆ ಚಿಟ್ಕೆ ಒಡ್ದಂಗೆ ಆಗ್ಬಿಡುತ್ತೆ, ಅದನ್ನೇ ಹೇಳೋದು. ಈಗ ನಚಿಕೇತ ಕೇಳ್ತಾ ಇದ್ದಾನೆ, ಕೇಳಿದ ತಕ್ಷಣ ಅವನು ಮುಗ್ದೆ ಹೋಯ್ತು ಅವಂದು. ಬಟ್ ಅವನ್ ಮುಗ್ದೋಯ್ತು, ನಮ್ದು ಯಾಕೆ ಮುಗಿಲಿಲ್ಲ ಪ್ರಶ್ನೆ. ಅದೇ ಇವನು 12 ವರ್ಷಗಳ ಕಾಲ ಗುರುಕುಲದಿಂದ ಬಂದವನು ತತ್ವಮಸಿ ಶ್ವೇತಕೇತುಗೆ 9 ಸಲ ಅವ್ರ ತಂದೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾರೆ, ಹೇಳಿದ ಮೇಲೆ ಅವನ್ ತಕ್ಕಂಠ ನಿಂತ್ಕೊಂಡ್ಬಿಡ್ತಾರೆ. ನಮ್ಗೆ ಯಾಕೆ ಆಗಲಿಲ್ಲ ಪ್ರಶ್ನೆ. ನಮ್ಮ ಅಂತಕಣ್ಣ ಅಷ್ಟು ಶುದ್ಧಿ ಆಗಿಲ್ಲ ಸರ್. ಅವರ ಸಂಸ್ಕಾರ ಆ ತರ ಇತ್ತು, ಅವ್ರದ್ದು ಕರ್ಮಯೋಗ ಎಲ್ಲ ಮಾಡಿದ್ರು, ಸಾಧನೆಗಳು ಪೂರ್ತಿ ಆಗಿತ್ತು ಸರ್. ಅದಕ್ಕೆ ಅವರು ಅಷ್ಟು ಸುದ್ದಿ ಇರೋದಕ್ಕೆ ಅವ್ರ ತತ್ವದಲ್ಲಿ ನಿಂತ್ಕೊಂಡ್ರು. ನಮ್ಗಿನ್ನೂ ಸಾಧನೆಗಳ ಅವಶ್ಯಕತೆ ಇದೆಯಲ್ಲ ಸರ್. ಸಂಸ್ಕಾರ ಇಲ್ಲ ನೋಡ್ರಿ, ಅವ್ರ ಶುದ್ಧಿ ಆಗ್ಬಿಟ್ಟಿತ್ತು. ಹೇಗಿದೆ ನೋಡ್ರಿ, ರಮಣ ಮಹರ್ಷಿಗಳದ್ದು ಪೂರ್ತಿ ಹಿಂದಿನ ಜನ್ಮದಲ್ಲಿ ಏನೋ ಧ್ಯಾನ ಗಿನ ಮಾಡಿ ಅವರು ಯೋಗ ಭ್ರಷ್ಟರು. ಅದಕ್ಕೆ ರಮಣ ಮಹರ್ಷಿಗಳಿಗೊಂದು ಜನ್ಮ ಬಂದಲ್ಲ, ಅವರು ಕೂತ್ಕೋಬೇಕಾಗಿತ್ತು ಅಷ್ಟೇ. 12 ವರ್ಷ ಆದಮೇಲೆ ಆಯಿತು, ಮುಗ್ದೋಯ್ತು ಅವ್ರದ್ದು. ಅದಕ್ಕೆ ಸಂಸ್ಕಾರ ಬೆಳೆಸ್ಕೊಳ್ರಿ, ಒಂದೊಂದು ಜನ್ಮದಲ್ಲೂ ಸ್ವಲ್ಪ ಮಾಡ್ಕೊಂತ ಲಿಟ್ಲ್ ಡ್ರಾಪ್ಸ್ ಆಫ್ ವಾಟರ್. ಒಟ್ಟಿನಲ್ಲಿ ಏನು ಮಾಡಿದ್ರು ನಮ್ಮ ಅಂತಃಕರಣ ಶುದ್ಧಿ ಆಗಬೇಕು, ಶುದ್ಧಿ ಆಗಬೇಕು, ಶುದ್ಧಿ ಆಗಬೇಕು. ಅದಕ್ಕೆ ಬರೋಣ ಆಮೇಲೆ. ಅವರೇ ಹೇಳ್ತಾರೆ ಮುಂದಕ್ಕೆ ಸಾಧನೆಗಳ ವಿಚಾರದಲ್ಲಿ. ಒಟ್ಟಿನಲ್ಲಿ ನಮ್ಗೆ ಇಷ್ಟಂತೂ ಗೊತ್ತಾಯಿತು, ಇದು ಇಕ್ಕಟ್ಟಿನ ಅದೇ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಇದು ಹಾವು ಹಗ್ಗ ಗೊತ್ತಾಯಿತು, ಅದೇ ರೀತಿ ಜೀವಾತ್ಮ ಪರಮಾತ್ಮನಿಗೆ ಎಷ್ಟು ಡಿಸ್ಟೆನ್ಸು ಗೊತ್ತಾಯಿತು. ಈಗ ಯೋಗ ಅಂತಂದ್ರೆ ಏನು? ಈಗ ಜೀವಾತ್ಮನು ಪರಮಾತ್ಮನಲ್ಲಿ ಐಕ್ಯ ಆಗಬೇಕು ಅಂತಾರೆ, ಸರಿಯಾ? ಮೋಕ್ಷ ಅಂದ್ರೆ ಅದೇನಾ ಪ್ರಶ್ನೆ? ಇಲ್ಲ ಇಲ್ಲ ಸರ್, ಅದು ಐಕ್ಯ ಅಲ್ಲ ಸರ್. ಮತ್ತೇನದು ಅಂದ್ರೆ ಅದು ನಾವೇ ಆಗಿದ್ದೀವಿ ಅಲ್ಲ ಸರ್. ಹಾ, ನಮ್ಮ ಸ್ವರೂಪನೇ ಅದು ಸ್ವತಃ ಸಿದ್ಧ ಆಗಿದೆ, ಸ್ವರೂಪನೇ ಆಗಿದೆ ನಮ್ಮ ಸ್ವರೂಪನೇ ಅದು ಪರಮಾತ್ಮ ಸ್ವರೂಪ ಆಗಿದೆ.
ಈಗ ಯೋಗ ಅಂತಂದ್ರೆ ಅರ್ಥ ಏನು? ಯಾರಾದ್ರೂ ಬೇರೆಯವ್ರು ಹೇಳಿ. ಸೇರುವುದು ಅಂತ ವಸಂತ ಅವ್ರು ಏನ್ ಹೇಳಿದ್ರಮ್ಮ? ಸೇರುವುದು ಅಂತಾನ ಸರ್? ಸೇರುವುದು. ದಿವ್ಯವರೇ ನೀವ್ ಹೇಳಿಮ್ಮ. ಸೇರುವುದು ಅಂತ ಸರ್, ಜಾಯಿನ್ ಮಾಡೋದು ಅಂತ. ಜಾಯಿನ್ ಮಾಡೋದು ಅಂತ. ಈಗ ಮೋಕ್ಷ ಅಂದ್ರೆ ಯಾವ್ದು ಯಾವ್ದಕ್ ಜಾಯಿನ್ ಮಾಡ್ತೀರಾ? ಇಲ್ಲ, ಯಾವ್ದು ಯಾವ್ದಕ್ಕೂ ಜಾಯಿನ್ ಆಗೋದಿಲ್ಲ. ಹೇಗಿದೆ ನೋಡ್ರಿ, ಇದು ಇನ್ನೊಂದು ರಾಂಗ್ ನಾಲೆಡ್ಜ್. ಜೀವಪ್ಪ ಪರಮಾತ್ಮನಲ್ ಐಕ್ಯ ಆಗ್ಬೇಕಾ ಹೇಳ್ರಿ? ಬರದೇ ಅಷ್ಟೇ, ಇರೋದ್ ಜೀವ ಪರಮಾತ್ಮನಲ್ಲಿ ಐಕ್ಯ ಆಗ್ಬೇಕು. ಇದು ಪಿಕ್ಚರ್ ಪಿಕ್ಚರ್ ಅಲ್ಲ, ಸಾಯಿಸಿದ್ರೆ ಅವನ ಒಳಗಿಂದ ಏನೋ ಬಂದ್ಮೇ ಕೃಷ್ಣ ಒಳಗ. ಕರೆಕ್ಟ್. ಅದೇ ಬೆಳಕು ಹೋಗ್ಬಿಟ್ಟು ಮರ್ಜ್ ಆಗುತ್ತೆ ಸರ್. ಬೆಳಕು ಬೆಳಕು ಹೋಗ್ಬಿಟ್ಟು ಆ ಬೆಳಕು ಹೋಗಿ ಕೃಷ್ಣಂದಲ್ಲಿ ಏನೋ ಮರ್ಜ್ ಆಗೋಗುತ್ತೆ ಅವ್ರದ್ದು ಸೋಲು. ಬೆಳಕು ಜ್ಯೋತಿ ತರ ಅಟ್ರಾಕ್ಷನ್ ಇಂದ ಹೇಳ್ಬೇಕು. ಭಕ್ತ ಸಾಧನೆ ಮಾಡಿ ಮಾಡಿ ಮಾಡ್ಕೊನೆ ಒಂದ್ಸಾರಿ ಸಾಯ್ತಾನೆ, ಸತ್ತಿದ ತಕ್ಷಣ ಅವನ ಹೃದಯದಿಂದ ಒಂದು ಜ್ಯೋತಿ ಟೊಯ್ 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 ಅಂತ ಹಿಂಗೆ ಬರುತ್ತೆ. ಬಂದಿದ್ದೆ ಟೊಯ್ ಅಂತ ಆಕಾಶದಲ್ಲಿ ಹೋಗುತ್ತೆ ನೋಡ್ರಿ, ಹೆಂಗೆ ಹೋಗುತ್ತೆ ಆ ಲೈಟು. ಹೋಗಿದ್ದೆ ಅಲ್ಲಿ ವಿಷ್ಣು ಇರ್ತಾನೆ ವೈಕುಂಠದಲ್ಲಿ, ವಿಷ್ಣು ಹೃದಯದಲ್ಲಿ ಹೋಗಿದ್ದೆ ಆ ಜ್ಯೋತಿ ಸೇರ್ಕೊಡುತ್ತೆ. ಸೊ ಮೋಕ್ಷ ಅಂತಂದರೆ ಜೀವಪ್ಪನೂ ಪರಮಾತ್ಮನ ಒಳಗಡೆ ಹೋಗಿ ಐಕ್ಯ ಆಗಬೇಕು. ಎಲ್ಲೂ ಇಲ್ಲ ಇದು. ಕೃಷ್ಣ ಸಾಯಿಸಿರೋರ್ನು ತೋರಿಸ್ತಾರೆ, ಇವಾಗ ಶಿಶುಪಾಲನ್ ಸಾಯಿಸಿದ್ರೆ ಅದನ್ನು ತೋರಿಸ್ತಾರೆ, ಇವೆಲ್ಲ ಹಿಂಗೆ ತೋರಿಸ್ತಾರೆ. ಬಟ್ ಪಾಪ ಪಿಕ್ಚರ್ನಲ್ಲಿ ಹಂಗೆ ತೋರಿಸ್ಬೇಕು, ಎಲ್ಲರೂ ಹಂಗೆ ಅನ್ಕೊಂಡಿರೋದು, ಮೋಕ್ಷ ಅಂದ್ರೆ ಹಂಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರಿಂದ ಒಂದು ಪಿಕ್ಚರ್ನಲ್ಲಿ ಇದನ್ನು ತೋರಿಸು. ನಾನು ಮೊದ್ಲು ಮೊದ್ಲು ನಾನು ಅಂದ್ರೆ ಈ ದಾರಿಗೆ ಅಷ್ಟು ಬಂದಿಲ್ಲ, ನಾನು ಅವಾಗ ಹಂಗೆ ಅನ್ಕೊಂಡಿದ್ದು ಸರ್. ಪುರಾಣಗಳಲ್ಲಿ ಹಿಂಗೆ ಹೇಳೋದು, ಪುರಾಣಗಳಲ್ಲಿ ಸ್ವಲ್ಪ ಹಿಂಗೆ ಹೇಳ್ತಾ ಇರ್ತಾರೆ, ಪುರಾಣ ನಮ್ಗೆ ಸುಲಭವಾಗಿ ಅರ್ಥ ಆಗೋದಕ್ಕೋಸ್ಕರ ಅಷ್ಟೇ. ಬಟ್ ಅವ್ರ ಅರ್ಥ ಅದೇನಲ್ಲ. ಇರಲಿ, ಇಲ್ಲಿ ಒಂದು ಪಿಕ್ಚರ್ ಇದೆ, ಯಾವುದದು? ತೆಲುಗಿನಲ್ಲೆಲ್ಲ ಬಂದಿದೆ, ಅದ್ರ ಹೆಸರೇನಪ್ಪ? ಇವರು ನಮ್ಮ ತುಕಾರಾಮರು. ತುಕಾರಾಮರು ಮೂರತ್ತು ರಾಮರ ಐದು ತುಕಾರಾಮರು. ಯಾರು? ವಿಠಲ 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 ಪಾಂಡುರಂಗ ಅಂತ ಇರ್ತಾರೆ. ಕೊನೆಗೆ ಅವ್ರಿಗೆ ಮೇಲ್ಗಡೆಯಿಂದ ಇದು ಬರುತ್ತೆ, ಪಲ್ಲಕ್ಕಿನ ಕಳಿಸ್ತಾನೆ ವೈಕುಂಠ ವಿಠಲನ ಲೋಕದಿಂದ ಪಲ್ಲಕ್ಕಿ ಕಳಿಸ್ತಾರೆ. ಅವಾಗ ಅವ್ರ ಹೆಂಡತಿಗೆ ಹೇಳ್ತಾರೆ, ನೋಡು ನನ್ನ ವಿಠಲ ಕರಿತಾ ಇದ್ದಾರೆ, ನಾನು ಹೋಗ್ತೀನಿ ಬಾ ಅಂತ. ಏ ಗೊತ್ತಬಿಟ್ರಿ, ನೀವೆಲ್ಲ ಹೋಗ್ತೀರಿ, ನಿಮ್ಮ ವಿಠಲ ಇರೋದ ಬೆಟ್ಟದ ಮೇಲೆ, ಓ ಹೋಗ್ರಿ ನೀವೇ ಅಂತಾಳ ಅವಳು. ಸರ್ ಅಂದ್ಬಿಟ್ಟು ಇವನು ಆ ಇದು ಪಲ್ಲಕ್ಕಿ ಬರುತ್ತೆ, ಜನಗಳೆಲ್ಲ ನಿಂತಿರ್ತಾರೆ, ಇವನು ಅದ್ರ ಮೇಲೆ ಹತ್ಕೊಂಡು ಹೋಗ್ತಾನೆ. ಆ ಪಲ್ಲಕ್ಕಿನ ತೋರಿಸ್ತಾರೆ, ಎಲ್ಲರೂ ನೋಡ್ತಾರೆ ಅದು. ಆಮೇಲೆ ಹೆಂಡತಿ ಬರ್ತಾಳೆ, ಬಾಯ್ ಬಾಯ್ ಬಡ್ಕೊತಾಳೆ, ಅಯ್ಯಯ್ಯೋ ನಾನು ಕರೆದ್ರು ಅವರು, ನಾನು ಹೋಗ್ಲಿಲ್ಲ ಅಂತನ್ಬಿಟ್ಟು. ಹೀಗೆಲ್ಲ ಏನು ಆಗೋದಿಲ್ಲ, ಪಿಕ್ಚರ್ಗಳಲ್ಲಿ ತೋರಿಸ್ತಾರೆ, ಅವ್ರು ಚೆನ್ನಾಗಿ ಅರ್ಥ ಆಗಲಿ ಅಂತ. ಆದ್ದರಿಂದ ಹಾಗಾದರೆ ಯೋಗ ಅಂತ ಯಾಕೆ ಈ ಥರ ಯೋಗ ಅಂತ ಹೆಸರಿಟ್ಟರು ಪ್ರಶ್ನೆ? ಯೋಗ ಅಂತಂದರೆ ಜಾಯಿನ್ ಅಂತ, ಬಟ್ ಇಲ್ಲಿ ಯಾವ್ದು ಯಾವ್ದು ಜಾಯಿನ್ ಆಗಬೇಕು ಹೇಳ್ರಿ? ಯಾವುದು ಜಾಯಿನ್ ಆಗೋದಿಲ್ವಲ್ಲ ನಮ್ಮ ಇದರಲ್ಲಿ, ಆ ಥರದ್ದೇನಿಲ್ವಲ್ಲ, ಮತ್ತು ಯೋಗ ಅಂತ ಯಾಕೆ ಕರೆದ್ರು? ಸ್ವಾಮಿಗಳು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮ್ ಶಾಸ್ತ್ರದಲ್ಲಿ ಒಂದೊಂದ್ಸತಿ ಅದನ್ನ ಉಲ್ಟಾ ಹೇಳ್ತಾರೆ. ಅದಕ್ಕೆ ಇವಾಗ ಮಂಗಳವಾರ ಅಂದ್ರೆ ಅದು ಮಂಗಳ ಅಂದ್ರೆ ಆಕ್ಚುಲಿ ಶುಭ ಅಂತ, ಆದ್ರೆ ಆಕ್ಚುಲಿ ಮಂಗಳವಾರ ಎಷ್ಟೊಂದು ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕರೆಕ್ಟ್. ಹಾಗೆ ಮಂಗಳ ಮಂಗಳವಾರ ಕೂದಲು ಕೂಡ ಕಟ್ ಮಾಡಿಸಲ್ಲ, ಯಾಕೆಂತಂದ್ರೆ ಮಂಗಳವಾರದಲ್ಲಿ ಏನು ಮಾಡಬಾರ್ದು, ಉಗುರು ಕಟ್ ಮಾಡಬಾರ್ದು, ಕಟಿಂಗ್ ಹೋಗ್ಬಾರ್ದು. ಬಟ್ ನಾನು ಮಾಡ್ಕೊಳ್ಳೋದೆ ಆ ಸಮಯದಲ್ಲಿ ಫ್ರೀ ಆಗಿರ್ತಾರಲ್ಲ, ನಾನು ಹೋದ್ರೆ ಚೌರ್ದು ಅವ್ನು ಕರೆದು ಕಾಫಿ ಕೊಟ್ಟು ಕಟಿಂಗ್ ಮಾಡಿ ಕಳಿಸ್ತಾನೆ, ಅವತ್ತು ಯಾರೂ ಇಲ್ಲ ಬನ್ನಿ ಸ್ವಾಮಿ ಅಂತ ಹೇಳಿ ನಾನು ಕಾಯ್ಕೋಬೇಕಾಗಿಲ್ಲ. ಇರಲಿ, ನಾನು ಸುಮ್ಮನೆ ಆಸೆ ಕೇಳಿದ್ದು. ಆದ್ದರಿಂದ ಈ ಕೆಲವು ವರ್ಡ್ಗಳು ಹಿಂಗಿರುತ್ತೆ, ಆದರೆ ನಾವು ಅದನ್ನೇ ಹಾಗೆ ಅರ್ಥ ತಗೋಬಾರ್ದು, ಅದು ವಿಪರೀತವಾದ ಅರ್ಥ ಇರುತ್ತೆ. ಹಾಗೆ ಅಷ್ಟೇ ಹೊರತು ಇದು ನಮ್ಮ ಮೋಕ್ಷಕ್ಕೆ ಹಿಂಗೇನಾಗಲ್ಲ. ಬಟ್ ನಾವು ಚಿಲ್ಕೊಂಡಿದ್ರೆ ಒಳ್ಳೆಯದು. ಇಷ್ಟಂತೂ ಆಯ್ತು ಇವಾಗ, ಅದು ಆಯ್ತು ನಾವು. ಸೊ ನಾನು ಏನೇನು ಪಾಯಿಂಟ್ ತಿಳ್ಕೊಂಡಿದ್ದು ನಾವೆಲ್ಲ ಆಯಿತು, ಇವಾಗ ಮುಂದಕ್ಕೆ ಹೋಗೋಣ. ನೋಡ್ರಿ, ಇಷ್ಟು ನಾವು ಅರ್ಥ ಮಾಡ್ಕೋಬೇಕು. ಈಗ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಇದೊಂದು ಇಕ್ಕಟ್ಟಿನ ಹಾದಿ ಅಂತ. ಇಲ್ಲಿ ಪ್ರತಿಯೊಬ್ಬನು ತಾನು ತಾನೇ ಮಾಡಿಕೊಂಡು ನಡೆಯಬೇಕಾದ ಮಾರ್ಗ ಅದು.
ಅಂತ ಹೇಳ್ತಾರೆ ಅವರವರೇ. ಆಮೇಲೆ ಇನ್ನೊಂದು, ನಿಮಗಿದು ಗೊತ್ತಿರುತ್ತೆ ಏನು ಗೊತ್ತಿಲ್ಲ, ಈಗ ಸ್ವರ್ಗ ಒಂದು ಕಡೆ ಇರೋದಿಲ್ಲ, ನರ್ಕ ಇರೋದಿಲ್ಲ. ಈಗ ನಾನು ಶಿವನ ಪೂಜೆ ಮಾಡಿ ಒಂದು ಲೋಕ ಅಂತಂದರೆ ನಾನು ಮಾಡಿದಾಗ ಅದು ನಾ ಅದು ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ನನಗೆ ಮನಸ್ಸಿನಲ್ಲಿ ಅಷ್ಟೇ ಆ ಥರ. ಬಟ್ ಅಲ್ಲೇನು ಇದು ವೈಕುಂಠ ಇದು ಕೈಲಾಸ ಅಂತ ಹಂಗೇನು ಇರೋದಿಲ್ಲ, ಎಲ್ಲೂ ಆಯಾ ಭಕ್ತರಿಗೆ ಕಾಣಿಸುತ್ತದು ಅಷ್ಟೇ. ಬಟ್ ಅದಿರುತ್ತೆ, ಬಟ್ ಇಂಥ ಕಡೆ ಇರುತ್ತೆ ಹಾಗೇನಿಲ್ಲ ಅದು. ಈಗ ನಮಗೆ ಅಮೇರಿಕ ಇಂಥ ಕಡೆ ಇದೆ, ಇಂಡಿಯಾ ಇಂಥ ಕಡೆ ಇದೆ, ಹಾಗೆ ಬ್ರಹ್ಮಲೋಕ ಇಂಥ ಕಡೆ ಇದೆ ಹಂಗಿಲ್ಲ. ಆ ಭಕ್ತರು ಅಲೋಕಕ್ಕೆ ಹೋಗ್ತಾರೆ. ಎಲ್ಲ ಇವು ಸೂಕ್ಷ್ಮ ಶರೀರಗಳಲ್ಲಾಗುವಂಥದ್ದು, ಕಣ್ಣು ಕಾಣಿಸೋದಿಲ್ಲ. ಹಾಗೆ ಅಷ್ಟೊಂದು ತಿಳ್ಕೊಂಡ್ರೆ ಸಾಕು, ಈ ಒಂದು ಸ್ವರ್ಗ ನರಕ ಇವೆಲ್ಲ ಹಾಗೆ ಅವರವರು ಮಾಡ್ಕೊಂಡಿದ್ದಕ್ಕೆ ತಕ್ಕಂತೆ ಆ ಸಂದರ್ಭದಲ್ಲಿ ಆ ಇದು ಸಿಚುಯೇಷನ್ನು ಕ್ರಿಯೇಟ್ ಆಗುತ್ತೆ ಅಷ್ಟು ತಿಳ್ಕೊಂಡ್ರೆ ಸಾಕು. ಇದು ಯಾರೋ ಸ್ವಾಮಿಗಳು ಯಾರೋ ಹೇಳಿದ್ದಾರೆ, ಇದು ಅಷ್ಟು ಸಾಕು. ಈಗ ಪ್ರತಿಯೊಬ್ಬನು ತಾನು ತಾನೇ ಮಾಡಿಕೊಂಡು ನಡಿಬೇಕಾಗಿರೋ ಮಾರ್ಗವಿದು. ಮೂಲದಲ್ಲಿ ಪಂತಹ ಹಾದಿ ಎಂದಿರುವುದು ಅದು ಬಹಳ ವಿಶಾಲವಾಗಿರುವ ರಾಜಮಾರ್ಗವಲ್ಲ ಎಂಬುದನ್ನು ಸೂಚಿಸಿದಂತೆ ಆಗಿರುತ್ತೆ. ಆದ್ದರಿಂದ ಈ ಹಾದಿಯು ಬಹಳ ಇಕ್ಕಟ್ಟಾಗಿರುತ್ತದೆ, ಅದರಲ್ಲಿ ಎರಡು ಮೂರು ಜನ ಸೇರಿ ಒಟ್ಟಿಗೆ ನಡೆಯುವಷ್ಟು ಅವಕಾಶ ಇರೋದಿಲ್ಲ. ಇಬ್ಬರು ಮೂವರು ಹೋಗೋಕ್ಕಾಗಲ್ಲ ಅಲ್ಲಿ. ಇವಾಗ ನಮಗೆ ಕ್ಲಿಯರ್ ಆಗೋಯ್ತು ಇವಾಗೆಲ್ಲ, ಅದರಿಂದ ನಾನು ಓದ್ಕೊಂಡು ಹೋಗ್ತಾ ಇದ್ದೀನಿ. ಹೋಗುವುದು ತಾವು ಒಬ್ಬರೇ ನಡೆಯಬೇಕು. ನೋಡ್ರಿ, ಇಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಈಗ ನಮ್ಮ ಮನಸ್ಸಿಗಿನ್ನೂ ಕ್ಲಿಯರ್ ಆಯಿತು. ಎಸ್ಪೆಷಲಿ ಮೋಕ್ಷದ ಮೋಕ್ಷ ಅಲ್ಲ, ಎಲ್ಲರೂ ಅಷ್ಟೇ. ಇವಾಗ ಇಷ್ಟು ಹೇಳಿದ್ವಲ್ಲ, ಎಲ್ಲ ಒಬ್ಬೊಬ್ಬರೇ ಆಗಬೇಕಾಗಿರೋದು ಲೋಕದಲ್ಲಿ. ನೋಡ್ರಿ, ಇದು ಎಲ್ಲ ನಮಗೆ ಗೊತ್ತಿದೆ. ಇದು ಲೋಕದಲ್ಲಿ ಧನಬಲ ಜನಬಲ ತಪೋಬಲ ಮುಂತಾದವುಗಳನ್ನ ಸಂಪಾದನೆ ಮಾಡಿಕೊಂಡು ದೊಡ್ಡ ದೊಡ್ಡ ಸಾಹುಕಾರರು ಶ್ರೀಮಂತರು ಅವರು ಇವರು ರೋಡ್ಗಳು ಮಾಡ್ಕೊತಾರೆ. ಅವರವ್ರ ದುಡ್ಡು ತಕ್ಕಂತೆ ಹಣ ಜಾಸ್ತಿ ಇರೋರು ಏರೋಪ್ಲೇನಲ್ಲಿ ಹೋಗ್ಬೋದು, ಹಿಂಗೆಲ್ಲ ಹೇಳ್ತಾರೆ. ಇವೆಲ್ಲ ನಮ್ಮ ಈ ಸುಲಭವಾಗಿದೆ, ಗೊತ್ತಾಗ್ಬಿಡ್ತೀವಿ. ಆದ್ದರಿಂದ ಇದು ರಾಜ ಬೀದಿ ರಾಜ ಹಾದಿ ಇರ್ಬೋದು, ರೈಲ್ನಲ್ಲಿ ಹೋಗ್ಬೋದು, ಪ್ಲೇನ್ನಲ್ಲಿ ಹೋಗ್ಬೋದು, ಹೆಂಗೆ ಬೇಕಾದರೂ ಹೋಗ್ಬೋದು. ಇದು ಎಷ್ಟು ಜಿತ್ತಿನಲ್ಲಿ ಎಷ್ಟು ಜನ ಬೇಕಾದರೂ ಹೋಗ್ಬೋದು. ಒಂದು ಏರೋಪ್ಲೇನಲ್ಲಿ ಹೋದರೆ 300-400 ಜನ ಹೋಗ್ಬೋದು. ಆದ್ದರಿಂದ ಗಂಡಸರು ಹೆಂಗಸರು ಎಲ್ಲರೂ ಹೋಗ್ಬೋದು. ಅಣುಹು ಅಂತಹ ಇಕ್ಕಟ್ಟಿನಾದಿ, ಇದರಲ್ಲಿ ಹಾಗಾಗೋದಿಲ್ಲ. ಒಬ್ಬೊಬ್ಬರೇ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ನಡ್ಕೊಂಡು ಹೋಗೋದಲ್ಲ, ಸೈಕಲ್ ಗೀಕಲ್ ಎಂಥದ್ದು ಇಲ್ಲ, ಹೇಳಿದ್ನಲ್ಲ ಎಂಥದ್ದು ಇಲ್ಲ, ಚಿಟಿಕೆ ಹೊಡೆಯೋ ಅಷ್ಟೊತ್ತಿಗಾಗೋಗ್ಬಿಡುತ್ತೆ ಅಷ್ಟೇ. ರಾಂಗ್ ನಾಲೆಡ್ಜ್ ಇಲ್ಲ ಆಗಿರುತ್ತೆ. ಈಗ ಮೇಕೆ ಅಂತ ತಪ್ಪು ತಿಳ್ಕೊಂಡಿತ್ತು, ಹುಲಿ ಅಂತ ಗೊತ್ತಾಯಿತು. ಮೇಕೆಗೂ ಹುಲಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಸ್ವಾಮಿ, ಯಾವ ವೆಹಿಕಲ್ನಲ್ಲಿ ಹೋಗ್ಬೇಕು ಸ್ವಾಮಿ, ಎಷ್ಟು ದೂರ ಆಗುತ್ತೆ ಸ್ವಾಮಿ, ಎಷ್ಟು ಸಮಯ ಹಿಡಿಸುತ್ತೆ ಹೇಳ್ರಿ. ನೋ, ಗೊತ್ತಾಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಛೇ ನಾನು ತಪ್ಪು ತಿಳ್ಕೊಂಡಿದ್ದೆ, ರಾಂಗ್ ನಾಲೆಡ್ಜ್ ಅಷ್ಟೇ ಬೇಕಾಗಿರೋದು. ಇದು ಚೆನ್ನಾಗಿ ಅರ್ಥ ಆಯ್ತು ನಮಗೆ. ಹಾದಿಯು ಚಿಕ್ಕದಾದ್ರೇನು ನೋಡ್ರಿ, ಇಲ್ಲಿ ಪ್ರಶ್ನೆ ಬರುತ್ತೆ. ಇಲ್ಲಿ ಹಾದಿ ಚಿಕ್ಕದಾದ್ರೇನು ಸ್ವಾಮಿ, ಅದರಲ್ಲಿ ನಡೆಯೋದಕ್ಕೇನು ಆತಂಕವಿಲ್ಲ ಎಂದು ನೀವು ಅಂದುಕೊಳ್ಳಬಹುದು. ಆದರೆ ನಿಜವೂ ಹಾಗಿಲ್ಲ. ಮತ್ತೊಂದು ಉಪನಿಷತ್ನಲ್ಲಿ ಹಾದಿಯನ್ನು ಹೀಗೆಂದ ವರ್ಣಿಸಿದ್ದಾರೆ. ಏನಂತ ಅವನೇನು ಕೇಳ್ತಾನೆ, ಹಾದಿ ಚಿಕ್ಕದಾದ್ರೆ ಏನು ಸ್ವಾಮಿ, ಇದ್ಕೊಳ್ಳಿ ಬಿಡಿ ಸ್ವಾಮಿ, ನೀವೇನೋ ಚಿಕ್ಕದು ಕಂಜೆಸ್ಟೆಡ್ ಅಂದ್ರಲ್ಲ, ಇರಲಿ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಇನ್ನೊಂದು ಕಡೆ ಆ ಉಪನಿಷತ್ನಲ್ಲಿ ಒಬ್ಬ ಋಷಿ ಹೇಳ್ತಾನೆ, ಇದು ದಾರಿನಲ್ಲಿ ನಡಿಬೇಕಾದ್ರೆ ನಡೆಯೋದಲ್ಲ ಅದು, ಆದರೂ ಹೇಳಬೇಕಾದ್ರೆ ನೀನು ಬೇರೆ ರೀತಿಯಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಅಪ್ಪ, ಅದು ಹರಿತ ಮಾಡಿದ ಕ್ಷೌರದ ಕತ್ತಿ ಮೇಲೆ ಹಂಚಿನ ಮೇಲೆ ನಡೆದಂಗಿರುತ್ತೆ ಕಾಟಕೋಪನಿಷತ್ತು, ಮನೆ ಕೂಡ ಹೇಳಿದ್ವಿ ಅದು ಆಗಿದೆ ಅದು ಅಂತ ಹೇಳ್ತಾರೆ. ಇದು ಎಷ್ಟು ಕಷ್ಟವೋ ನಡೆಯುವುದಕ್ಕೆ ಅಷ್ಟು ಕಷ್ಟವಾಗಿರುವ ದುರ್ಗಮವಾಗಿರುವುದರಿಂದ ಹಾದಿಯದು ಎಂದು ಬಲ್ಲವರು ಹೇಳ್ತಾರೆ ಕಟಕೋಪನಿಷತ್. ಅದರಲ್ಲಿ ನಡೆಯುವುದು ಇಷ್ಟು ಕಷ್ಟವಾಗಿರುವುದಕ್ಕೆ ಕಾರಣವಾದರೂ ಏನು? ಇಲ್ಲಿ ನಮಗೆ ಬೇಕಾಗಿರೋದು ಇಷ್ಟೇ, ಅದೇನು ಕರೆಕ್ಟು, ಇದು ಕತ್ತಿಯ ಹಂಚಿನ ಮೇಲೆ ನಡೆದಂಗೆ ಅಂತ. ಯಾಕೆ ಹಿಂಗೆ ಹೇಳಿದ್ರು, ಯಾಕಿದು ಕಷ್ಟ? ಒಂದು ಕಡೆಯೇ ಇದರ ಮೋಕ್ಷದಷ್ಟು ಸುಲಭವಾದ ಮಾರ್ಗ ಮತ್ತೊಂದಿಲ್ಲ ಅಂತಾರೆ, ಇನ್ನೊಂದು ಕಡೆಯೇ ಅದರಷ್ಟು ಕಷ್ಟವಾದ ಮಾರ್ಗ ಇನ್ನೊಂದಿಲ್ಲ ಅಂತಾರೆ. ಅರ್ಥನೇ ಆಗಲ್ಲ ಅಂತ ಆವಾಗಲೂ ಹೇಳಿದೆ, ಇವಾಗ ನಿಮ್ಗೆ ಇವೆಲ್ಲ ಅರ್ಥ ಆಯ್ತು. ಇವಾಗ ಈ ದಾರಿ
ಕಷ್ಟ ಅಂತಾರೆ, ಹೌದಾ? ಯಾಕೆ? ಸೂಕ್ಷ್ಮವಾಗಿರುತ್ತೆ ಸರ್ ತುಂಬಾ. ಹೇಳಿ ಹೇಳಿ. ಅಂದ್ರೆ ಯಾಕೆ ಕಷ್ಟ ಅಂತ ಅಂದ್ರೆ ಅದು ಆ ಪರಮಾತ್ಮ ಸ್ವರೂಪ ತುಂಬಾ ಸೂಕ್ಷ್ಮವಾಗಿರ್ತಾನೆ ಸರ್. ಅಂದ್ರೆ ಅದು ನಮ್ಮ ಅಂತಕ ನಾವು ಎಷ್ಟು ಸಾಧನೆ ಮಾಡಿ ಒಳಗಡೆ ಹೋಗ್ತೀವೋ ಅಂದ್ರೆ ನಮ್ಮ ಇಂದ್ರಿಯಗಳಾಗ್ಲಿ ಅದು ಹೊರಗೆ ನೋಡ್ತಿರುತ್ತಲ್ಲ ಸರ್, ಅದನ್ನ ತಗೋ ಅಂದ್ರೆ ಆ ಸಾಧನೆ ಮಾಡಿ 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 ಅದನ್ನ ತನ್ನ ಮನಸ್ಸನ್ನ ತನ್ನ ತನವನ್ನ ಬಿಡ್ಬೇಕು. ಅದಷ್ಟು ಸೂಕ್ಷ್ಮವಾಗಿರುತ್ತೆ ಕಂಡ್ಕೊಳ್ಳೋದಕ್ಕೆ ಅಂತ ಕಷ್ಟ ಅಂತ ಹೇಳ್ತಾರೆ. ವಸಂತ ಅವರು ಹೇಳಿ. ಸರ್ ನಾನು ಅದೇ ಹೇಳಕ್ಕೆ ಹೋಗಿ, ಸೂಕ್ಷ್ಮ ತುಂಬಾ ಸೂಕ್ಷ್ಮ, ಅದರಿಂದನೇ ಅದನ್ನ ಕತ್ತಿ ಹಲಗಿನ ಮೇಲೆ ನಡೆಯುವಂತದ್ದು ಅಂತ ಹೇಳಿರೋದು. ಅದರಿಂದ ಸರ್ ಅಲ್ಲಿ ಎರಡಿಲ್ಲ ತಿಳ್ಕೊಳಕ್ಕೆ ಸುಲಭವಾಗಿ, ಅದು ನಾವೇ ಆಗಿರೋದ್ರಿಂದ ಅದನ್ನ ನಾವು ತಪ್ಪು ತಿಳ್ಕೊಂಡಿರೋದ್ರಿಂದ ಆ ತಪ್ಪು ದಾರಿನೆಲ್ಲ ವಾಪಸ್ ಬಂದು ಆ ದಾರಿಗೆ ಬರ್ಬೇಕು ಸರ್, ಅದರಿಂದ ಅದು ಕಷ್ಟ ಅಂತ. ಆಯ್ತು, ನೆಕ್ಸ್ಟ್ ಇನ್ನೇ ಅತಿ ಕಷ್ಟ ಅಂತಂದ್ರು, ಒಂದ್ ಆನ್ಸರ್ ಕರೆಕ್ಟ್ ಸರ್. ಆಮೇಲೆ ನೆಕ್ಸ್ಟ್ ಹೇಳಿ ಮದಿವ್ಯ. ಅಂದ್ರೆ ಅಂತಃಕರಣ ಶುದ್ಧಿ ಇರೋರ್ಗೆ ಇದು ಸುಲಭ, ಅಂತಃಕರಣ ಶುದ್ಧಿ ಇಲ್ಲದೆ ಇರೋರ್ಗೆ ಕಷ್ಟ. ಆಮೇಲೆ ಆ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದ್ ಕಷ್ಟ ಆಕ್ಚುಲ್ ಆಗಿ ಅದ್ ತಿಳ್ಕೊಳ್ಳೋದಕ್ಕಿಂತ, ಯಾಕೆಂದ್ರೆ ಮನ್ಸು ಆ ಹೊರಗಡೆ ಇರುತ್ತೆ ತುಂಬಾ, ಅದನ್ ಒಳಗಡೆ ಹೋಗಿ ಸೂಕ್ಷ್ಮವಾಗಿ ಅದ್ ನೋಡ್ಕೋಬೇಕಂದ್ರೆ ಅಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಕತ್ತಿಯ ಹಂಚಿನ ಮೇಲೆ ಅಂತಾರೆ. ಆಮೇಲೆ ಬೇಗ ರಿಸಲ್ಟ್ ಬೇರೆ ಸಿಗ್ತಾ ಇರಲ್ಲ ಆ ವಿಷಯಗಳ ಆಚೆ, ಅಲ್ಲಿ ಸುಖ ಬೇಗ ಬೇಗ ಸಿಗುತ್ತೆ ಇನ್ಸ್ಟಂಟ್ ಆಗಿ. ಹೌದು, ಇವೆಲ್ಲ ಸೇರ್ಕೊಳ್ಳುತ್ತೆ ಪಾಯಿಂಟ್ಸ್. ಇನ್ನೊಂದು, ಮನುಷ್ಯ ಮೂರುತ್ತು ಅವನ ಪರಾಂಚಿಕಾನೆ, ಅವನ ಇಂದ್ರಿಯಗಳೆಲ್ಲ ಹೊರ್ಗಡೆ ನೋಡೋಕೆ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಆದ್ರಿಂದ ಇವು ಯಾವಾಗಲೂ ಹೊರ್ಗಡೆ ನೋಡ್ತಾ ಇರುತ್ತೆ, ಒಳಗಡೆ ನೋಡೋ ಅಭ್ಯಾಸನೇ ಇಲ್ಲ. ಗೊತ್ತಿದ್ರೆ ಅಲ್ವಾ, ಹೋಗ್ಲಿ ಹಾಳಾಗೋಗ್ಲಿ, ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಹೊರ್ಗಡೆ ಇದೆ ಸ್ವಾಮಿ. ಇನ್ನ ಅಂತಃಕರಣ ಏನು ಹೇಳ್ತೀರಾ? ಅದು ಒಳಗಡೆನೆ ಇರೋದು ಸರ್ ಅಂತಃಕರಣನು. ಆಯ್ತಲ್ಲ, ಅಂತಃಕರಣ ಒಳಗಿರೋದ್ರಿಂದ ಅದು ಆತ್ಮ ನೋಡ್ಬೇಕು. ಹಾಗಲ್ಲ, ಅದು ಶುದ್ಧ ಇಲ್ಲ ಸರ್ ಅದು. ಅದಕ್ಕೆ ಹೇಳ್ತಾರೆ ಸ್ವಾಮಿಗಳು ಆಸ್ವಾಗಿ ಹೇಳ್ತಾರೆ, ಅಂತಃಕರಣ ಒಳಗಿದೆ ಇರ್ಬೇಕು. ಬಟ್ ಅದು ಒಳಗಿದೆಯಾ ಯಾವಾಗ್ಲೂ ಹೊರಗಡೆ ಇರುತ್ತಾ? ಅದು ಕಣ್ಣಿಂದ ಹೋಗ್ತಾ ಇರುತ್ತೆ, ಕರ್ಮೇಂದ್ರಿಯಗಳಿಂದ ಹೋಗ್ತಾ ಇರುತ್ತೆ, ಬುದ್ಧಿಯಿಂದ ಹೋಗ್ತಾ ಇರುತ್ತೆ. ಏನಮ್ಮ ಸರಸ್ವತಿ? ಹೊರಗಡೆನೆ ಇರುತ್ತೆ ಸರ್ ಅದು ಮನಸ್ಸು. ಅದಕ್ಕೋಸ್ಕರ ಹೇಳಿ ಬಸಂತೆ, ಇನ್ಯಾರೋ ಹೇಳ್ತಾ ಇದ್ದಾರೆ, ಹೇಳಿ ಮಾತಾಡಿ, ನೀವ್ ಮಾತಾಡ್ಬೇಕು ಫಸ್ಟ್ ನಿಮ್ಗೆ. ಆದ್ರಿಂದ ಸ್ವಾಮಿಗಳು ಒಂದ್ ಕಡೆ ಹಾಸ್ಯವಾಗಿ ಹೇಳ್ತಾರೆ, ಇದನ್ನ ಅಂತಃಕರಣ ಅಂತ ಅನ್ನೋದಕ್ಕಿಂತ ಇದನ್ನ ಬಾಹ್ಯಕರಣ ಅಂದ್ರೇನೆ ಚೆನ್ನಾಗಿರುತ್ತೆ. ಯಾಕೆ ಯಾವಾಗ್ಲೂ ಹೊರಗಡೆ ಇರುತ್ತದೋ, ಒಳಗಡೆ ಯಾವಾಗಿದೆ? ಕಣ್ ಇಂದ್ರಿಯಗಳ ಜೊತೆಲಿ ಹೋಗ್ಬೇಕಾದ್ರೆ ಮನಸ್ಸು ಬೇಕು, ಕರ್ಮೇಂದ್ರಿಯಗಳ ಜೊತೆಲಿ ಹೋಗ್ಬೇಕಾದ್ರೆ ಮನಸ್ಸು ಬೇಕು. ಹೇಗಿದೆ ನೋಡ್ರಿ, ಅದಕ್ಕೋಸ್ಕರ ಅದನ್ನ ಅಂತಃಕರಣ ಅನ್ನೋದು ಅದು ಇರ್ಬೇಕಾಗಿರೋದು ಒಳಗಡೆ, ಬಟ್ ಹಂಗಿಲ್ಲ. ಅದಕ್ಕೋಸ್ಕರ ಹೇಗೆ ಮಂಗಳವಾರ ಯೋಗ ಅಂತ ಹೇಳಿದ್ರು, ಇದನ್ನು ಕೂಡ ಬಾಹ್ಯಕರಣ ಅಂತ ಇಡಬೇಕಾಗಿತ್ತು ಅಂತಾನು ಹೇಳ್ತಾರೆ. ಮತ್ತೆ ಈ ಸಾಂಖ್ಯರು ಅದನ್ನ ಉಭಯಕರಣ ಅಂತಾರೆ. ಈ ಉಭಯಕರಣ ಅಂತಂದ್ರೆ ಈ ಕಡೆ ಹೊರಗಡೆ ಇರೋ ಕರ್ಣಗಳಿಗೂ ಇದೇ ಸಹಾಯ, ಇನ್ನ ಇದಕ್ಕೆ ಮನಸ್ಸಿಗಿಂತ ಹಿಂದೆಗಡೆ ಇನ್ನು ಏನೇನು ಇದೆಯಲ್ಲ, ಬುದ್ಧಿ ಚಿತ್ತ ಅಹಂಕಾರ, ಅದಕ್ಕೂ ಕೂಡ ಇದೆ. ಅದಕ್ಕೋಸ್ಕರ ಇದಕ್ಕೆ ಉಭಯಕರಣ ಅಂತ ಹೆಸರಿಡ್ಬೋದು ಅಂತ ಹೇಳ್ತಾರೆ. ಏನಾದರೂ ಇರಲಿ, ಇದು ಯಾವಾಗಲೂ ಹೊರಗಡೆನೆ ಇರುತ್ತೆ ಅಷ್ಟು ತಿಳ್ಕೊಂಡ್ರೆ ಸಾಕು. ಕಷ್ಟ ಅನ್ನೋದಕ್ಕೆ ಯಾಕೆ ಅಂತಂದರೆ ಬೇಕಾದಷ್ಟು ರೀಸನ್ಸ್. ಮತ್ತಿನ್ನೇನು ರೀಸನ್ಸ್ ಕೊಡ್ತೀರಿ ನೀವು? ಈಗ ನೋಡ್ರಿ, ಇಲ್ಲಿ ಕಷ್ಟ ಯಾಕೆ ಅಂತಂದರೆ, ಮೊದಲನೇದು ಸಾಧನ ಚತುಷ್ಟಯ ಯೋಗ್ಯತೆ ಇರಬೇಕು. ಅಲ್ಲಿ ಫಸ್ಟ್ ನಾನು ಫಸ್ಟು ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಆಗಿ ನನಗೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನನ್ನ ನಿಜವಾದ ಸ್ವರೂಪ ಫಸ್ಟ್ ತೋರಿಸ್ಬೇಕು. ಅದಕ್ಕಿಂತ ಮೊದಲು ನನಗೆ ಹ್ಯಾಪಿ ಅನಾಲಿಸಿಸ್ ತಿಳಿಸ್ಬೇಕು. ಹ್ಯಾಪಿ ಅನಾಲಿಸಿಸ್ ಇವೆಲ್ಲ ಸ್ಟೆಪ್ಸ್ ನಮ್ಗೆ ಗೊತ್ತಿದೆ, ನಾನು ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಹ್ಯಾಪಿ ಅನಾಲಿಸಿಸ್ ಗೊತ್ತಾದ ಮೇಲೆ ನಮಗೆ ಆ ಸಂತೋಷ ನನ್ನಲ್ಲಿದೆ ಅಂತಂದರೆ, ನಾನಂದರೆ ಯಾರು, ಅವನು ಇದು ಅಂತ ಅಂದ್ಕೊಂಡ್ಬಿಡ್ತಾನೆ. ಆಮೇಲೆ ಇದಲ್ಲಪ್ಪ ನೀನು, ಇದಕ್ಕಿಂತ ನೀನು ಬೇರೆ ಅಂತ ಇಲ್ಲಿ ಸಾರ್ವತ್ರಿಕ ಪೂರ್ಣ ಅನುಭವ ತೋರಿಸ್ಬೇಕು. ಇದು ತೋರಿಸಿದ ತಕ್ಷಣ ಹೀಗೆ ನಾನು ಅದನ್ನು ತಪ್ಪಾಗಿ ತಿಳ್ಕೊಳ್ಳೋಕೆ ಕಾರಣ ಏನು ಅಂದಿದ ತಕ್ಷಣ, ಅಧ್ಯಾಸ ಭಾಷೆ
ಅಲ್ಲಿ ಎರಡು ಕಲ್ಬೆರಕೆ ಆಗಿದೆ, ಆದ್ರಿಂದ ಈ ಪ್ರಾಬ್ಲಮ್ ಬಂದಿದೆ. ಅವಿದ್ಯಾ ಕಾಮ ಕರ್ಮ, ಈಗ ನಮಗೆ ರೂಟ್ ಕಾಸ್ ಗೊತ್ತಾಯಿತು, ಎಲ್ಲಿ ಅದು ತಪ್ಪಾಗಿದೆ, ಮಿಸ್ಟೇಕ್ ಆಗಿದೆ, ಎಲ್ಲಿ ಅದರ ರೂಟ್ ಕಾಸ್ ಇದೆ, ಬೀಜ ಎಲ್ಲಿದೆ ಅಂತ ಗೊತ್ತಾಯಿತು. ಬೀಜ ಗೊತ್ತಾಗಿದ್ದ ತಕ್ಷಣ ನಾನು ಇವಾಗ ಹ್ಯಾಂಡಲ್ ಮಾಡೋದಕ್ಕೆ ಸರೋಯ್ತು, ನನ್ನ ಕಾಯಿಲೆ ಇರೋದು ಅಲ್ಲಿ ಭವರೋಗ ಅಂತ. ಅದಕ್ಕೋಸ್ಕರ ಅಲ್ಲಿ ನಾನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು. ಆಮೇಲೆ ಈಗ ಸಾಧನ ಚತುಷ್ಟಯ ಮೊದಲು ಬರಬೇಕು ನಮಗೆ, ಯಾಕೆಂದರೆ ಈ ಜ್ಞಾನ ನನಗೆ ಸಿಗಬೇಕು ಅಂದರೆ ಫಸ್ಟ್ ಸಾಧನ ಚತುಷ್ಟಯ ನನ್ನಲ್ಲಿ ಇದು ಅರ್ಹತೆ ಯಾರಿಗೆ, ಯಾರಿಗೆ ಸಾಧನ ಚತುಷ್ಟಯ ಇದೆಯೋ ಅವರಿಗೆ ಅಷ್ಟೇ ಗೊತ್ತಲ್ವ ನಮಗೆ. ಸಾಧನ ಚತುಷ್ಟಯ ಅಂದಿದ ತಕ್ಷಣ ನಿತ್ಯ ಅನಿತ್ಯ ವಸ್ತುಗಳು ವಿವೇಕ ಮಾಡ್ಕೋಬೇಕು, ಆಯಿತು. ಇಹ ಪರ ಲೋಕಗಳ ನಮ್ಮ ನಚಿಕೇತನಿಗೆ ಹೇಗಿತ್ತು ಅಷ್ಟು ವೈರಾಗ್ಯ ಇರಬೇಕು, ಮತ್ತು ಈ ಆರು ಸಾಧನೆಗಳು ಗೊತ್ತಿರಬೇಕು, ಶಮಧಮ ಉಪರತಿ ತಿತಿಕ್ಷ ಸಮಾಧಾನ, ಎಷ್ಟು ಕಷ್ಟ ಇದೆ ನೋಡಿ. ಆಮೇಲೆ ನನಗೆ ಮೋಕ್ಷವೇ ಬೇಕು ಅಂತ ತೀವ್ರವಾದ ಜಿಜ್ಞಾಸೆ ಇರಬೇಕು, ಆಸೆ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ಕೂಡಕೊಂಬತ್ತಿರಬೇಕು, ಅದಕ್ಕೆ ಇದು ಕಷ್ಟ ಅಂತಾರೆ. ಇಷ್ಟೆಲ್ಲ ಆಯಿತಾ, ಈಗೇನಾಗುತ್ತೆ ನೆಕ್ಸ್ಟು, ಕಾಯ ವಾಚ ಮನಸ ಇವು ನಾನು ಹೇಳ್ದಂಗೆ ಕೇಳೋಂಗೆ ಮಾಡ್ಕೋಬೇಕು. ಈ ಇಂದ್ರಿಯಗಳು ಹೊರಗಡೆ ಹೋಗ್ತಾ ಇದೆ, ಕರ್ಮೇಂದ್ರಿಯಗಳು ಹೊರಗಡೆ ಹೋಗ್ತಾ ಇದೆ, ಅದನ್ನು ನಾನು ಲಗಾಮ ಹಾಕಿಟ್ಕೋಬೇಕು. ಕಾಟಕೋಪನಿಷತ್ನಲ್ಲಿ ಆ ರಥ ಹೇಳಿದಾರಲ್ಲ, ಇವು ಈ ಸಾಧನೆಗಳು ಮಾಡಬೇಕು. ಮತ್ತು ಇಂದ್ರಿಯಗಳು ನೀನು ಹೇಳ್ದಂಗೆ ಕೇಳಬೇಕು, ಆ ಐದು ಇಂದ್ರಿಯಗಳಿಗೂ ಹಾಕಿ ಲಗಾಮ್ ಬುದ್ಧಿ ಕೈಕೊಡು, ಮನಸ್ಸು ಲಗಾ ಚಾವಟಿ, ಮನಸ್ಸು ಬಂದಿದ್ದೆ ಬುದ್ಧಿ ಕೈಕೊಡಬೇಕು, ಆ ಬುದ್ಧಿ ಹಿಂದೆಗಡೆ ಚಿತ್ತ, ಇಷ್ಟು ಸಂಸ್ಕಾರಗಳಾಗಬೇಕು. ಎಷ್ಟು ಕಷ್ಟ ಇದೆ ಅನ್ನೋದಕ್ಕೆ, ಇವೆಲ್ಲ ಆಗಿದ್ದವ್ರಿಗೆ ಟಕ 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 ಆಗೋಗ್ಬಿಡುತ್ತೆ ಅಂತ. ಹೊರಗಡೆ ನೋಡೋದನ್ನು ಬಿಡಬೇಕು, ಒಳಗಡೆ ನೋಡೋದನ್ನು ಶುರು ಮಾಡ್ಕೋಬೇಕು. ಆದ್ದರಿಂದ ಆಮೇಲೆ ಹೊರಗಡೆಯಿಂದ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತರಕರಣ ಬಿಡ್ತಾ ಬರಬೇಕು. ಕಾಟಕೋಪನಿಷತ್ನಲ್ಲಿ ಹೇಳಿದ್ರಲ್ಲ, ಒಂದಕ್ಕಿಂತ ಒಂದು ಹಿಂದೆ ಇದೆ ಅಂತ, ಅವು ಮುಂದೆ ನಾನು ಹಿಂದಕ್ಕೆ ಹೋಗಿದ ತಕ್ಷಣ ಈ ಮುಂದಿಂದು ಸ್ವಿಚ್ ಆಫ್ ಆಗಬೇಕು. ಇವೆಲ್ಲ ಕಷ್ಟ ಇದೆ. ಅದಾದ ಮೇಲೆ ಇಷ್ಟಕ್ಕೆ ಆಗಲಿಲ್ಲ, ಇಷ್ಟಂತೂ ನಾವು ಸಾಧನೆ ಮಾಡ್ಕೋಬೇಕು ಇರಲಿ. ಇನ್ನು ಶ್ರವಣ ಮನನ ಧ್ಯಾನ ಅವುಗಳನ್ನ ಮಾಡಿಕೊಂಡಿರಬೇಕು. ಇಷ್ಟೆಲ್ಲ ಆದರೂ ಕೂಡ ಅಲೆಕ್ಸಾಂಡರ್ ಅನ್ನೋ ಒಂದು ಕತೆ ನಮಗೆ ಗೊತ್ತು, ಇಲ್ಲಿ ಸುಮ್ಮನೆ ಹೇಳ್ತೀನಿ ನಿಮಗೆ. ಅಲೆಕ್ಸಾಂಡರ್ ಕತೆ ನಿಮಗೆ ಗೊತ್ತಲ್ಲ, ನೀವು ಯಾರಾದರೂ ಎಕ್ಸ್ಪ್ಲೈನ್ ಮಾಡೋಂಗಿದ್ರೆ ಮಾಡಿ. ಇಲ್ಲಿ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಿದೆ, ಇಲ್ಲಿ ಕಷ್ಟ ಅನ್ನೋದಕ್ಕೆ ಇಲ್ಲಿ ಹೆಂಗೆ ಅರ್ಥ ಆಗುತ್ತೆ, ಅದಕ್ಕೆ ನಿಮ್ಗೆ ಯಾರು ಹೇಳಿರ್ತೀನಿ, ನೀವು ಯಾರಾದರೂ ಎಕ್ಸ್ಪ್ಲೈನ್ ಮಾಡೋಂಗಿದ್ರೆ ಮಾಡಿರಿ. ಅಲೆಕ್ಸಾಂಡರ್ ಯಾರಿಗಾದ್ರೂ ಗೊತ್ತಾ? ಅಲೆಕ್ಸಾಂಡರು ಯಾವತ್ತಿ ನೀನು ಮುಗಿಸ್ಬಿಟ್ಟು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಅಲೆಕ್ಸಾಂಡರು ಒಬ್ಬ ಋಷಿ ಹತ್ರ ಬರ್ತಾನೆ, ಮೈ ಮೇಲೆ ಬಟ್ಟೆ ಇಲ್ಲ ಏನಿಲ್ಲ, ಸುಮ್ಮನೆ ಒಂದು ಚಿಕ್ಕದು ಬೆಟ್ಟದ ಮೇಲೆ ಮಲಗಿರ್ತಾನೆ ಬಿಸಿಲು ಕಾಯ್ಕೊಂಡು. ಹೋಗಿದ್ದೆ ಇವನು ಕರೆದಿದ್ದೆಲ್ಲ ಗೊತ್ತಿದೆ ನಮಗೆ, ಬಾ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ, ನಿನಗೆ ಅರಮನೆ ನನ್ನ ಪಕ್ಕದಲ್ಲಿ ಮಾಡ್ಕೊಡ್ತೀನಿ, ನಿಮಗೆಲ್ಲ ಕಂಫರ್ಟ್ಸ್ ಕೊಡ್ತೀನಿ ಅಂತ ಮಾತಾಡೋದಿಲ್ಲ. ಕೊನೆಗೆ ಇವನು ನಾಲ್ಕೈದು ಸಾರಿ ಕೇಳ್ಕೊಂತ ಅವನು, ಅಯ್ಯ ಬಾ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ತುಸುಕ್ ಪಿಸುಕ್ ಅನ್ನಲ್ಲ, ಅವನ ಕೋಪ ಬಂದ್ಬಿಡುತ್ತೆ. ರಾಜ ಬಂದ ನಾನು ಇಷ್ಟು ಕೇಳ್ಕೊತ ಇದ್ದೀನಿ, ನಿಮ್ಗೆ ಯಾರೋ ಇವನು ಅಂತೇಳಿದ್ದೆ, ಕತ್ತಿ ತೆಗೆದು ಕೊಂದ್ಬಿಡ್ತೀನಿ ಅಂತ ಹೋಗ್ತಾನೆ. ದಟ್ ನಗಕ್ಕೆ ಶುರು ಮಾಡ್ತಾನ, ಯಾಕೆ ನಗ್ತಾ ಇದೀಯ ಅಂತ ಕೇಳ್ತೀಯ, ದಡ್ಡ ನೀನು, ನೀನು ದಡ್ಡನ ಮಗ ಕಣೋ ಅಂತ ಹಂಗೆ ಬೈತಾನೆ. ನನ್ನ ಕೊಲ್ತೀಯನ ನೀನು, ಈ ಶರೀರ ಕೊಲ್ಬೋದು, ನನ್ನಲ್ಲಿ ಕೊಲ್ತೀಯ ಅಂತಾನೆ. ನೋಡ್ರಿ ಆ ಧೈರ್ಯ ಇರುತ್ತೆ, ಇದು ಅಭಯ ಸ್ವರೂಪ ಬಂದಿರಬೇಕು ಕಂಡಿದ್ರೆ. ಅದಾದ ಮೇಲೆ ಅವನು ಹೇಳ್ತಾನೆ, ಹುಚ್ಚ ನೀನು, ಪ್ರಪಂಚ ಗೆಲ್ಲಬೇಕು ಅಂತ ಹೋಗ್ತಾ ಇದ್ದಲ್ಲ ದಡ್ಡ, ನಿನ್ನನ್ನು ನೀನು ಫಸ್ಟ್ ಗೆದ್ದಿದ್ದೀಯ. ನಿನ್ನ ಕರ್ಮೇಂದ್ರಿಗಳು ನೀನು ಹೇಳ್ದಂಗೆ ಕೇಳುತ್ತಾ, ನಿನ್ನ ಮನಸ್ಸು ನೀನು ಹೇಳ್ದಂಗೆ ಕೇಳುತ್ತಾ, ಇಂದ್ರಿಗಳು ನಿನ್ನ ಅಂತಃಕರಣ ನೀನು ಹೇಳ್ದಂಗೆ ಕೇಳುತ್ತಾ ಅಂತಾನೆ. ಅದಕ್ಕೆ ಇದು ಕಷ್ಟ ಅಂತ ಹೇಳೋದು, ಇದು ಕಷ್ಟ ಇದು. ಅವನು ನೋಡ್ರಿ ಪ್ರಪಂಚಕ್ಕೆ ಒಡೆಯನಾಗಬೇಕು ಅನ್ನೋದಕ್ಕಿಂತ ಈ ಮೋಕ್ಷ ಸಾಧನೆ ತುಂಬ ಕಷ್ಟ ಆ ದೃಷ್ಟಿಯಿಂದ. ಅಲೆಕ್ಸಾಂಡರ್ ಕತೆ ಅದಾಯಿತು. ಸಮರ್ಥ ರಾಮದಾಸರಿಗೆ ಶಿವರಾಜಿ ಬಂದುಬಿಟ್ಟಿದೆ, ಹೇಳ್ತಾನೆ ನನಗೇನು ರಾಜ್ಯ ಬೇಡ ಅಂತ, ನಾನು ಯುದ್ಧ ಮಾಡಿ ಬೇಜಾರಾಗ್ಬಿಟ್ಟಿದೆ ಅಂತ. ಅದು ಗೊತ್ತು, ಯಾರಾದರೂ ಎಕ್ಸ್ಪ್ಲೈನ್ ಮಾಡೋಂಗಿದ್ರೆ ಮಾಡಿ, ನಿಮ್ಮ ಬಾಯಿಂದ ಬರಬೇಕು. ಸಮರ್ಥರಿಗೆ ಬಂದು ಎಲ್ಲ ನನ್ನ ರಾಜ್ಯನೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಧಾರೆ ಕೊಡ್ತಾನೆ ಗುರುಗಳಿಗೆ. ಗುರುಗಳು ಹೌದಾ ಸರಿ, ನಾನು ಗುರು ಅಲ್ವಾ, ನಾನು ಹೇಳ್ದಂಗೆ ನೀನು ಕೇಳಬೇಕು, ತಗೋ ನನ್ನ ಹೆಸರು ಹೇಳ್ಕೊಂಡು ನೀನು ರಾಜ್ಯಭಾರ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ವಹಿಸ್ಕೊಡ್ತಾರೆ ಶಿವಾಜಿಗೆ. ಅದಲ್ಲ, ಇನ್ನೇನಿದೆ ಇಲ್ಲಿ ಅಂದ್ರೆ ನಾನು ಸಮರ್ಥರ ಮತ್ತೆ ಹೇಳ್ತಾರೆ ಗುರುಗಳು, ನಾನು ಡೈಲಿ ಹೊಡೆದಾಡ್ತಿದ್ದೀನಪ್ಪ, ನನ್ನ ಕಾಮ ಕ್ರೋಧಗಳು, ನನ್ನ ಒಳಗಡೆ ಇರೋ ಅರಿಷಡ್ ವರ್ಗಗಳು ಅವ್ರ ಜೊತೆ ಉದ್ದಾಡ್ತಾ ಇದ್ದೀನಿ, ಫೈಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಕಾಮ ಕ್ರೋಧ ಮದ ಮತ್ಸರ ಲೋಭ ಇದಾವೆಲ್ಲ, ಅದ್ರ ಜೊತೆಗೆ ಡೈಲಿ ಓಡಾಡ್ತಿದ್ದೀನಿ ಅಂತ ಹೇಳ್ತಾರೆ ಸರ್.
ನೋಡ್ರಿ, ರಾಜ ಅವನು ಯಾವಾಗಲೂ ವರ್ಷದ ಅವನು ಜೀವನದಲ್ಲಿ 3-4 ಸಲ ಯುದ್ಧ ಮಾಡ್ಬೋದು, ಆದರೆ ಯಾರು ಮೋಕ್ಷ ಬೇಕು ಅಂತಾರೋ ಪ್ರತಿ ಸಾರಿ ಕಾಮ ಕ್ರೋಧಗಳು ನಮ್ಮನ್ನು ಆಟಾಡಿಸ್ತಾ ಇರುತ್ತೆ. ಅವನ್ನ ಏಯ್ ಅಂತ ಅದ್ರ ಜೊತೆಯಲ್ಲಿ ಯುದ್ಧ ಮಾಡಿ ಅವನು ಸುಮ್ಮನೆ ಇರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಯಾವ್ದು ಕಷ್ಟ ಅದ ಇದ ಹೇಗಿದೆ ನೋಡ್ರಿ, ಶತ್ರುಗಳು ಹೊರಗಡೆ ಇಲ್ಲ ಒಳಗಡೆ ಇದ್ದಾರೆ. ನಮ್ಮ ಅರುಣ ಮಾತಾಜಿಯವರು ಅವರ ಸಮಾಧಿ ಮುಂದೆ ನಾವು ಅವ್ರು ಬರೆದಿದ್ದಾರೆ, ಅವ್ರು ಬರೆದಿರೋದೆ ಹಾಕಿದ್ದೀವಿ, ಹೊರಗಿನ ಶತ್ರುಗಳು ನಮ್ಮ ರೋಟಿ ಕಪ ಹೆಣ್ಣು ಹೊನ್ನು ಮಣ್ಣು ಕದಿಬೋದು, ಒಳಗಿಡಿರೋ ಶತ್ರುಗಳು ನಮ್ಮ ಅರಿಷಡ್ ವರ್ಗಗಳನ್ನ ಕದೀತಾರೆ, ಹುಷಾರಾಗಿರ್ರಿ ಅಂತ. ಇದು ಇದು ಈ ಥರ ಆಯಿತಾ, ಅದಕ್ಕೋಸ್ಕರ ಕಷ್ಟ ಅಂತ ಇದಾಯಿತು. ಇನ್ನು ಅಮೇರಿಕಾ ಬೇರೆ ಬೇರೆ ದೇಶಗಳಲ್ಲಿ ನೀವು ನೋಡ್ರಿ, ಎಷ್ಟೋ ಕಡೆ ನಾವು ಯೂಟ್ಯೂಬ್ನಲ್ಲಿ ನೋಡ್ತೀವಿ, ಈ ಈ ಕಡೆ ಬೆಟ್ಟ ಮೇಲೆ ತುಂಬ ಮೇಲಿರುತ್ತೆ, ಕೆಳಗೆ ಬಿದ್ದರೆ ನಿಮ್ಮದೊಂದು ಪೀಸ್ ಸಿಗೋದಿಲ್ಲ, ಅಷ್ಟು ಮೇಲೆ ಈ ಕಡೆ ಬೆಟ್ಟದಿಂದ ಆ ಕಡೆ ಬೆಟ್ಟಕ್ಕೆ ದಾರ ಕಟ್ಬಿಟ್ಟು ನಡ್ಕೊಂಡು ಹೋಗ್ತಾರೆ ಸ್ವಾಮಿ, ಏನೂ ಕಟ್ಕೊಂಡಿರಲ್ಲ, ಬಿದ್ದರೆ ಸತ್ತಂಗೆ ಅಂಥವ್ರು ಎಷ್ಟು ಧೈರ್ಯ ಬೇಕು ನೋಡ್ರಿ. ಇದಕ್ಕೇನಂತೀರಾ, ಧೈರ್ಯ ಗಂಡು ಅಂದರೆ ಹಿಂಗಿರಬೇಕು ಅಂತಾರಲ್ಲ, ಅದರ ಅಪ್ಪನಂತ ಗಂಡಾಗಿರಬೇಕು ಮೋಕ್ಷ ಬೇಕಾದರೆ ಹೇಗಿದೆ ನೋಡ್ರಿ. ಅದಕ್ಕೆ ಈ ದಾರಿ ಕತ್ತಿಯ ಹಂಚಿನ ಮೇಲೆ ನಡೆದಂಗಿರುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಇಷ್ಟು ಸಾಕು, ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಕಂಟಿನ್ಯೂ ಮಾಡೋಣ. ನಾಳೆನೂ ಸ್ವಲ್ಪ ಇರುತ್ತೆ, ಮಾಡೋಣ. ಇವಾಗ ನೀವೆಲ್ಲ ಬರ್ತೀನಿ ಅಂತ ಹೇಳಿದ್ದೀರಾ, ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.